ಅಂದವನ್ನು ಕಣ್ಣಿಂದ ಹೀರಬೇಕೇ ಹೊರತು ಕೈಯಿಂದ ಹೊಸಕಿ ಕಳಾಹೀನವಾಗಿಸಬಾರದು. ಈ ಸೂಕ್ತಿ ಆಧಾರಿತ ಕಥಾವಸ್ತುವೆ
ಏನ್ ಪೇಪರ್ ವಾಂಟೆಡ್ ವಾಂಟೆಡ್ ಅಟೆಂಡ್ ಮಾಡಿದ್ರೆ ನೋ ವೇಕೆನ್ಸಿ ಕೆಲಸ ಖಾಲಿ ಇಲ್ಲ ಏನ್ ಹಣೆ ಬರನೋ ಆಯ್ತಪ್ಪ ನೌಕರಿ ಚಾಕರಿ ಅಂತ ಊರಲ್ಲಿ ಅಲ್ದಿದ್ದು ಏನ್ ಮಾಡೋದು ರವಿ ಉದ್ಯೋಗ ಪುರುಷ ಲಕ್ಷಣ ಹಾಗಂತ ತಿಂಡಿ ತಿಂದಿರಿ ಊಟ ಮಾಡಬೇಡಿ ನಿದ್ದೆ ಅಂತೂ ಕೇಳಲೇಬೇಡಿ ಆದ್ರೆ ನೋಡು ಪೂರ್ತಿ ಮುಖ ಒಳ್ಳೆ ಬೀಜಕ್ಕೆ ಬಿಟ್ಟ ಹೀರೆಕಾಯಿ ಮಾಡಿ ಮೊದಲು ಕೈಕಾಲ್ ತೊಳೆದು ಊಟಕ್ಕೇಳಿ नौकरी चाक्री अंत अली अलियोदू कूड बंदकाश कड़े स्वल्प गमन ऐनकाशना अंतन नतदृष्टन कूड बंदकाश मदल ऊट विषय आगे कवल मुंह तक साक साकु स्वल मुंदो अटिया रवि ना नि मध्य अद्व जन्म नेंटो बंदानो वसती सौकर्सोदे अल सर अन्न हाक्ता ऋण नानु स्ने हंसकु मद्लु ऊट माडि अल्वो राज महाराजरे दोड दोड छत्र धर्मशाले कट्टि केरे कट्टे बाविगळन्नु तोडिसि तोट तोपुगळन्नु बेळेसि ಅನ್ನ ನೀರು ನೆರಳು ಅಂತ ಎಂತಂತ ಗಣಕಾರಿಗಳನ್ನ ಮಾಡಿರುವಾಗ ನಮ್ಮ ಪೂರ್ವಜರು ನಾ ಬಿಟ್ಟುಕೊಟ್ಟ ಪುಟ್ಟುಕೊನೆ ವಾಸ ಹಾಕ್ತಿರೋ ಈ ಎರಡು ಹೊಟ್ಟೆ ಅನ್ನ ರಾಮಾಯಣದಲ್ಲಿ ಸಲ್ಲಿಸಿದ ಅಳಿಲು ಸೇವೆಗಿಂತ ಅಲ್ಪ ಕಣ ಏನು ಈ ಸೇವೆ ಅಲ್ಪನ ಇದು ಸಹಕಾರ ಸಾಗರ ಕಣ ಸಾಗರನೋ ಸರೋವರನೋ ಮಾತಾಡೋದ್ ಬಿಟ್ಟು ನೀವು ಮೊದಲು ಊಟ ಮಾಡಿ ವಿಷಯ ಅಡಕೆ ಕಠೋರ ಅಲ್ವಲ್ಲ ಈ ಎಲೆ ಸವರು ಸುನ್ನದಷ್ಟೇ ಸಸಾರ ಸರಿ ಹೇಳು ಆದ್ರೆ ಒಂದು ಕ್ಷಣ ಯಾವ ಕಾರಣಕ್ಕೂ हट मारदे नाविबू नोड़ हे मद्वे मद्वेना अदु केस कार्य इंदे अलिता अलेमारी उद्धटन उद्धटन अंद्रे सावर सुळ्ळु हेळि मद्वे माडि अंदागे गंड हेंडति सेरि नन्न बग्गे हेळबारदनेल्ल हेळि अवरु ओप्पिसिद्र अन्नि हेळबारदने हेळिल्वा इद्द वास्तवने हेळिदिवि ಹುಡುಗನಿಗೆ ತಂದೆ ತಾಯಿ ಹಿಂದೆ ಮುಂದೆ ಅಂತ ನಾವು ಬಿಟ್ರೆ ಬೇರೆ ಯಾವ ಬಳಗಾನೂ ಇಲ್ಲ ಆ ಕಾಸಿನ ಓದಿದಾನೆ ಆದ್ರೆ ಇನ್ನು ಕೆಲಸ ಸಿಕ್ಕಿಲ್ಲ ಮೇಲಾಗಿ ಸಮಯ ಸಂದರ್ಭ ಅಂತ ಅಂಗೈ ಚಾಚಲಿಕ್ಕೆ ಯಾವ ರೀತಿ ಆಸ್ತಿ ಪಾಸ್ತಿನೂ ಇಲ್ಲ ಅಂತ ಇಷ್ಟೆಲ್ಲ ತಿಳಿದು ಒಪ್ಪಿಕೊಂಡಿದ್ದಾರೆ ಅಂದಮೇಲೆ ಏನು ಆ ಹುಡುಗಿ ಕರೆಕ್ಟ್ ಸರಿ ಇಲ್ಲ ಅಂತ ಹೇಳ್ತೀಯಾ ನೋ ಹುಡುಗಿ ಅಪರಂಜಿಕನೋ ಅಪರಂಜಿ ಸ್ವಲ್ಪ ಅರ್ಥವಾಗ ಹೇಳೆ ಹೌದಪ್ಪ ವರದಕ್ಷಿಣೆ ಬೇರೆ ಕೊಡ್ತಾರಂತೆ ಓಹೋ ಒಪ್ಪಂದದ ಜೊತೆ ಕರಾರ್ ಬೇರೆನೋ ಅಲ್ವೋ मन्ने ताने वरदक्षिणे बग्गे हत्तार मातादे आ चर्चे एनिद्रु अवर कोट्रे तगोबेके होरतु नावागि उत्तायिसबारदु हणाने आधारवागिट्कोंडु हेण्णन हिंसिसबारदु अंत नोडु सुम्मने प्रतिवासद बिट्टु बेळग गड्डान एरेसिकोळ्ळक कल्को नाळेने होरबेकु ए निमगे हेळिद्रु गणि प्रदेश अल दुर्ग चिन्ह सुन सुंदर वातावरण नोड़े नंगू अनता है दारी गिरी तपोबिटेन अंत ऐनपी मंडी मंडी ते ಅದು ಆ ಚಿಕ್ಕಪಟ್ಟ ಕಾಣ್ತಿದ್ರ ಆ ತೆಂಗಿನ ತೋಪು ಮಾವಿನ ತೋಪು ಅದೇ ಮೆಣಸಳ್ಳಿ ಆಹಾ ಆ ಮೆಣಸಳ್ಳಿ ಬಿಟ್ಟು ನಾಲಕ ಪಲ್ಲಂಗ ಹೋಗ್ತಿದ್ದಾಗ ಎದುರಾಗ ಅದೇ ಕಾಗೆ ಕುಂತ ಏಯ್ ಪಪ್ಪ ಕಡೆ ಸುಮ್ಮನೆ ನಿಂತ್ಕೊಳ ಆ ಕಾಗೆ ಕುಂತ ಬಿಟ್ಟಿದ್ದಾಗೆ ಸಿಗೋದೇ ಬಿತುಕಲ್ಲು ಬೀಜಗಳು ಬಿಟ್ಟು ಅತ್ತೆಗೆ ಮುಂದಿಟ್ಟಿದ್ದಾಗೆ ಮಂಡ್ರಳ್ಳಿ ಒಳ್ಳೆ ಮಂಡ್ರಳ್ಳಿ ಅದೇ रवि मधु यी तुम्बा कायसबिटे कानते बंद आगे अर्ध घंटे आगे
ಏನೋ ಅರ್ಧ ಗಂಟೆ ಆಯ್ತಂತ ಬಿಡೋದು ನೋಡಿ ಬಂಡಿನ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಆರೋಗ್ಯನಾ ಹಾ ಅಮ್ಮ ಸೈಲು ಮದ್ಗೆ ತಗೊಂಡ ಇನ್ನು ಎರಡೆರಡು ಹಪ್ಪಳ ಇದೆ ಚಿರು ಹಾಕ್ಬಿಟ್ಟಿರ್ತೀನಮ್ಮ ಏನನ್ನತ್ತೆ ನಿಮ್ ಪಟ್ಟಣ ಈ ಹಳ್ಳಿ ಹಾಗೆ ದುಡ್ಡು ದೊಡ್ಡವನಾಗೋ ಅನ್ನೋ ಬದಲು ಎಷ್ಟು ದುಡಿದ್ರು ಇನ್ನೊಬ್ಬನ್ನೇ ಅವಲಂಬಿಸ್ಕೊಂಡಿರೋ ಅನ್ನತ್ತೆ ಆ ನಮ್ಮ ಪಟ್ಟಣ ಮತ್ತೆ ಎಲ್ಲರೂ ಹೇಳ್ತಾರ ದೂರದ ಬೆಟ್ಟ ಕಣ್ಣು ನುಣ್ಣು ಅಂತ ಹಾಗೆ ಸತ್ವ ಇಲ್ಲಿ ತಿಳಿನ್ ತಗೊಂಡ್ ಹೋಗಿ ಅಷ್ಟು ಎತ್ತರಕ್ಕೆ ಏರ್ಸ್ಬಿಟ್ರೆ ಹೇಗೆ ಇವ್ರ ಪರಿಚಯ ಆಗ್ಲಿಲ್ವೇ ಅವಿನಾಶ್ ಅಂತ ಅದೇ ಹೋಸ್ಟೆಲ್ ಬಂದಾಗ ನಾನು ಹೇಳಿದ್ನಲ್ಲ ಅವನೇ ಇವನು ಏನಂದ್ರೆ ಒಂದು ನಿಮಿಷ ಬರ್ತೀರಾ ನಡಿ ಏನು ಇದನ್ನ ಡೋಂಟ್ ವರಿ ವರನ್ ಮೇಲಿರೋ ಮಮಕಾರ ಅಷ್ಟೇ ಅಲ್ರಿ ಒಂದು ವರ್ನ ಮುಂದೆ ಆಡದ ಮಾತು ಅತಿ ಆಯ್ತು ಅಂತ ತಾನೇ ನೋಡು ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕು ನೀ ಆಡದ ಮಾತು ವರ್ನ ಹೊಗಳಿಕೆ ಆಗ್ಬಿಡುತ್ತೆ ಅದಾಗಿರ್ಲಿ ವಧು ನೋಡಿದ್ರೆ ಯಾತ್ರೆ ಜಾತ್ರೆ ಅಂತ ಅಜ್ಜಿ ಮನೆಗೆ ಹೋಗಿ ಕೂತವಳು ವರನಿಗೆ ವಧುನ ಹ್ಯಾಕ್ ತೋರಿಸ್ಬೇಕು ಅಂತ ನನಗೆ ಗೊತ್ತು ಏನೋ ಅದನ್ನ ನಾನು ನೋಡ್ಕೋತೀನಿ ನೀನು ಒಳಗೆ ಹೋಗಿ ಅಚ್ಚುಕಟ್ಟಾಗಿ ಅಡಿಗೆ ಮಾಡಬಹುದು ಅದೇನ್ ಮಾಡ್ತೀರಾ ಮಾಡಿಪ್ಪ ಅಡಿಕೆ ಸ್ಥಿತಿಲಿ ಮಂಡಿ ಗಿಂಡಿ ಮಾಮೂಲಿ 80 ಎಕರೆ ಗದ್ದೆ ಸಕಲೇಶ್ಪುರದಲ್ಲಿ ಒಂದಿಷ್ಟು ಏಲಕ್ಕಿ ಕೊಡಗಿನಲ್ಲಿ ಕಾಫಿ ಊಟಿಲಿ ಟೀ ಎಸ್ಟೇಟ್ ಇದೆ ಈಗ ಹೇಳಪ್ಪ ಇನ್ನೂ ಬ್ರಹ್ಮಚರ್ಯ ಪರಿಪಾಲಿಸ್ತೀಯೋ ಅಥವಾ ಮದುವೆ ಮುಂಜಿ ಅಂತ ಏನಾದ್ರೂ ಆಗ್ತೀಯೋ ಒಟ್ಟಿನಲ್ಲಿ ಕುಬೇರೋನು ಮದುವೆಯನ್ನು 3 ಅಕ್ಷರ ನಿನ್ ಸುಂದರ ಅಂತ ಕರೆಯಕ್ಕೆ ಇಷ್ಟಪಟ್ರೆ ಅದನ್ನೇ ನಾನು ಸಮರ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ ಯಾಕೆ ಗೊತ್ತಾ ನಾನೊಬ್ಬ ನಿರುದ್ಯೋಗಿ ಇದೋ ಸಮಾಚಾರ ಅಂದ್ರೆ ಮೊಸರಿನಲ್ಲಿ ಕಡುಗೋಲಾಡ್ಸಿದ್ರೆ ಬೆಣ್ಣೆ ತೇಲುತ್ತೆ ಆದ್ರೆ ಅದೇ ಮೊಸರನ್ನ ತಾಮ್ರದ ಪಾತ್ರೆಯಲ್ಲಿ ಹಾಕಿದ್ರೆ ಕಿನು ಬಿಡಿಯುತ್ತೆ ಅಂತ ತಾನೇ ನೋಡು ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ ನಾನು ಮನೇಲಿ ಕರೆದ ಹೇಳ್ಕೊಟ್ರೆ ಅದೇನು ಹೇಳ್ತಾರಲ್ಲ ಹಾಗಾಯ್ತು ಲೋ ಲೋ ರವಿ ಹಣ ಆಸ್ತಿ ಅಂತಸ್ತು ಮಾರು ಹೋಗಿ ನನ್ನ ತನಾನ್ ಮಾರ್ಕೊಳ್ಳೋದು ಅಂದ್ರೆ ನಾನು ಎಂತ ಹೇಳಿ ಒಲದ್ ಬಂದ ಅದೃಷ್ಟನ ಕಳ್ಕೊಳ್ಳೋದು ಮೂರ್ಖತನ ಚೆನ್ನಾಗಿ ಯೋಚನೆ ಮಾಡೋ ನಿರ್ಧಾರಕ್ಕೆ ಬಾ ಮುಟ್ಟಾಳನಾಗ್ಬೇಡ ಇಂಥ ಸಂಕೋಚದ ಮುದ್ದೇನ್ ಬರಿಬೇಕಾದ್ರೆ ಏಳೇ ಜನ್ಮದ ಪುಣ್ಯ ಮಾಡಿರ್ಬೇಕು ಅಲ್ಲ ಸಾಕು ಬಂದೆ ಇದೇನೋ ಸುಣ್ಣ ಬಣ್ಣ ಮನೆಗೆ ಚೆನ್ನಾಗೆ ಬೆಳೆದಿದ್ರು ಮೈಯಲ್ಲಿ ಸಿಗ್ನೇ ಸೇರ್ಕೊಂಡಂಗ ಆಗ್ತಾ ಇದೆಯಾ ಕಾತ್ರ ಅಂತ ಕಾಣುತ್ತೆ ನೋವಿ ಹುಡುಗಿ ಬರ್ತಾ ಇದ್ದಾಳೆ ಸರಿಯಾಗಿ ನೋಡ್ಕೊ ನಮಸ್ಕಾರ ಮೇಡಮ್ ಹೇಗಿದೆಯೋ ಸೆಲೆಕ್ಷನ್ ವಂಡರ್ಫುಲ್ ತಾನೇ ನಿಮ್ಮ ಆಯ್ಕೆ ಅಂದ್ಮೇಲೆ ಕೇಳ್ಬೇಕಾ ಗುಣದಲ್ಲಿ ಮಾಣಿಕ್ಯ ಕೂಡ ವಧು ಪರೀಕ್ಷೆ ಶುರು ಮಾಡೋಣ ಅಶ್ವಿನಿ ಶಾಸ್ತ್ರೀಯವಾಗಿ ಏನಾದ್ರೂ ಇದೇನ್ ಮಗ ಹಿಂಗ್ ಕೇಳ್ತಿದ್ಯಾ 3 ವರ್ಷ ಸಂಗೀತ ಪಾಠ ಕಲ್ತವಳೆ ಹಾಗಾದ್ರೆ
ಒಂದು ಹಾಡ್ತೀಯಲ್ಲ? ಈ ಜೀವಕ್ಕೆ ಚೈತನ್ಯ ಅಂತ ಒಂದು ರಾಗ ಇದೆ, ಆ ರಾಗ ಬೆರತಾಗಲೇ ಈ ಜೀವ ಹಾಡೋದು. ಮಗ ಶೈಲ ಬಂದೇಜಿ. ಸುತ್ತಿಗೆ ಸರವಾಗಿ ಸೇರಿ ಹಾಡ್ ನಡಿ ಮಗ. ಮಗ ಒಂದ್ ನಿಮಿಷ ಹಾಡಿದ್ರೆ ಹೇಗಿರಬೇಕು ಗೊತ್ತಾ? ಬಂದಿರೋ ವರ ವರದಕ್ಷಿಣೆ ಅಂತ ವಧು ಸ್ವರ ಬಿಟ್ರೆ ಇನ್ನೇನು ಕೇಳ್ಬಾರ್ದು. ಹಾಗ ಆಡ್ತೀರಲ್ವಾ? ಹೊಡೆದು ಹಬ್ಬುವ ಚಿಗುರೊಡೆದು ಹಬ್ಬುವ ಬಾಳಯುಗಾದಿಯ ಸಿಹಿ ಕಹಿಯಲ್ಲಿ ಬೇಗುಗಳಾಗಿ ಆಚರಣೆಗಳ ಮರದಡಿಯಲ್ಲಿ ಹೂವು ಹಣ್ಣುಗಳಾಗಿ ನಾವು 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 ಕಾರ್ತಿಕ ಮಾಸದ ಸ್ಮರಣೆಗಳಲ್ಲಿ ನಂದಾದೀಪಗಳಾಗಿ ಕಂಕಣ ಪ್ರಾಪ್ತಿಯ ಮನೆಯಂಗಳದಲ್ಲಿ ಗೃಹಿಣಿ ಮುತ್ತೈದೆಯರಾಗಿ ನಾವು 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 ಮರದಡಿಯಲ್ಲಿ
ಅದೃಷ್ಟದ ಬಾಗಲ್ ತೆಗೆಯೋ ಕಾಲ ಹತ್ರ ಬಂದಿದ್ರು. ಒಳ್ಳೆ ಹಳ್ಳೆಣೆ ಕೊಡೋದು. ಅಂಕಲ್ ಅಂಕಲ್, ಊಟ ಆದ್ಮೇಲೆ ಹಣ್ಣು ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ. ಹಾಗಂತ ಯಾರು ಹೇಳಿದ್ದು? ಅಕ್ಕ ಕೈನಾಗೆ ಬಾವಂದು ತುಂಬಾ ಸಂಕೋಚ. ಗಂಡ ನನ್ನ ಅಳಿಯ ಅನಿಸ್ಕೊಂಡು ಬುದ್ಧಿ ಇಲ್ಲ. ನೀನ್ ನನ್ ಮಗಳು, ನಿಂಗಾದ್ರೆ ತಲೆ ನಟಿಗಿರೋದ್ ಬೇಡವೇನೆ? ಈಗ ಏನಾಯ್ತು ಅಂತ ಏನಾಯ್ತಾ? ಯಾರಪ್ಪ ಅದು? ನನ್ ಪರ ವಯಸ್ಸು ಮಾತಾಡ್ತಿರೋದು? ಆ ಹುಡುಗ ದೇವರ್ಸಿ ದಿಕ್ಕು ದೇಶ ಇಲ್ದವನು, ನೆತ್ತಿ ಮೇಲೆ ಸೂರ್ಯ ಬಂದಾಗ ಪಾದದಲ್ಲಿ ಕಪ್ಪೆಗೊಂದಿಷ್ಟು ಆಶ್ರಯ ಕೊಡೋಕೆ ಜಾಗ ಇಲ್ದವನು ಅಂತ ಹಾಗೆ ಹೀಗೆ ಅಂತ ಹಳ್ಳಿ ಜನ ಹಾಡ್ಕೊತಾರೆ. ಪಕ್ಕದ ಕೋಣೆಯಲ್ಲಿ ಹುಡುಗ ಇದ್ದಾನೆ, ವಿಷಯ ತಿಳಿದ್ಬಿಟ್ರೆ ನಿಂತ್ಕೊಳ್ಳೋದಿಲ್ವೇ? ಹಾಗಂತ ತಿನ್ನೋ ಬೆಣ್ಣೆಗೂ ಮೈಗಚ್ಕೊಳ್ಳೋ ಎಣ್ಣೆಗೂ ವ್ಯತ್ಯಾಸ ತಿಳಿದೇ ಇರೋನು ತಗೊಂಡೋಗಿ ನನ್ನ ಮೊಮ್ಮಗಳು ಕೊಡೋದಂತೇನು? ಎಣ್ಣೆ ಬೆಣ್ಣೆ ಕೊಡ್ರಿ, ಮಣ್ಣಿನ ಪಾಟ್ ತಗೊಳ್ಳೋ ಯೋಗ್ಯತೆನೂ ಇಲ್ಲ. ಮುಂದೊತ್ತಿ ಮುಂದೊತ್ತಿ ಅಂತ ಅವನ ಕಟ್ಟಿಬಿಟ್ರೆ ನನ್ನ ಮೊಮ್ಮಗಳು ಮಗನಂತ ಸಂಸಾರ ನಿಭಾಯಿಸ್ತಾಳ, ಸದಾ ನಿಮ್ಮನ್ನು ಚಪ್ಪಿಸ್ಕೊಂಡು ಕಣ್ಣೀರು ಹಾಕ್ತಿರ್ತಾಳೆ. ಹೌದು, ಒಪ್ಕೊಳ್ಬೇಕಾದ ಮಾತೆ. ನಿನ್ನ ಹತ್ರ ಮಾತಾಡೋದಕ್ಕಿಂತ ಆ ನನ್ನ ಅಳಿನ ಹತ್ರ ಮಾತಾಡ್ತೀನಿ. ಅಪ್ಪ ಅಷ್ಟ್ ಮಾಡಿ ಕಾಶಿಗೆ ಹೋದಷ್ಟು ಪುಣ್ಯ ಕಟ್ಕೊಳ್ಳಿ ನನ್ನದ್ರಿ. ಹೋಗ್ಬಿಡ್ತೀವಿ. ನಮಸ್ಕಾರ. ಹೋಗ್ಬಿಡ್ತೀವಿ. ಕಾಗದ ಬರೆಯದ್ ಮರಿಬೇಡಿ. ಖಂಡಿತ ಬರ್ತೀನಿ. ಸರಿ, ನಾವ್ ಯಾವ್ದಕ್ಕೂ ಕಾಗದ ಹಾಕ್ತೀವಿ. ನಾವು ಅಷ್ಟೇ ಕಾಗದ ಕಣ್ಮೇಲೆ ಉತ್ತರ ಹಾಕ್ತೀವಿ ಅಂತ ಹೇಳಿ ಸರ್. ಏ ಅದಕ್ಕೆ ಪ್ರಸಂಗಿ ಸರಿ ಅವಳಿಗೆ. ಬರ್ತೀನಿ ಅಶ್ವಿನಿ. ಬಾಯ್. ಬರ್ತೀನಿ. ನಮಸ್ಕಾರ. ಏನ್ ಕುಬೇರಣ್ಣ ಬೆಳಿಗ್ಗೆ ಬೆಳಿಗ್ಗೆ ಈ ಕಡೆ ಇನ್ಯಾಕ್ ಬರ್ತಾರೆ? ಬೆಳಿಗ್ಗೆ ಬೆಳಿಗ್ಗೆ ಒಳ ಕಡೆಗೆ ಇದಕ್ಕೆ ನನಗೆ ಫುಲ್ ಮೂನ್ ಯಾವ ಕಡೆ ಸ್ಕೂಲ್ಗ? ನಮ್ಮಪ್ಪ ನಿನ್ ಬರೋದ್ರು. ಹೌದಾ? ಟ್ರ್ಯಾಕ್ಟರ್ ಟ್ರಿಲ್ಲರ್ ಕೆಟ್ಟಿರ್ಬೇಕು. ನಮ್ಮ ಹಳ್ಳಿಲಿ ಯಾರು ಏನೇ ಕೆಟ್ಟರು ಕೂಡ ನಾನ್ ತಾನೇ ರಿಪೇರಿ ಮಾಡೋದು. ಹುಷಾರ ಹೋಗು, ಹುಳಿ ಗಿಳಿ ಇರ್ಬೋದಪ್ಪ. ಕಂಕಣ ಬಲ ಅನ್ನೋದು ಸ್ಕೂಲ್ ಬರೋದೇ ಆದ್ರೆ ಆ ಸಂಗೀತ ಈ ಬಿಸಿನೀರು ತಕ್ಕ ಆ ತಣ್ಣೀರ್ ಜೊತೆನೇ ಕೂಡ ಬರಲಿ. ಶೈಲಾ, ಓ ಶೈಲಾ, ನನ್ನ ಕನಸಿನ ರಾಣಿ. ತಾಳ ಬಾರಿಸುತ್ತಿತ್ತು ಝಂಝನನ ನೆನೆಹು ತಂತಿ ಮೀಟುತ್ತಿತ್ತು ಕುಂಕನನ ಅಂತರಂಗದ ಮೃದಂಗ ಹಲವು ಜನುಮದಿಂದ ಬಂದ ಯಾವುದೇನು ಧ್ಯಾನ
ಕಾಣದೊಂದು ಕಾಣದಾಗಿ ತಾಳ ಹಲವು ಜನುಮದಿಂದ ಬಂದ ಯಾವುದೇನು ಚಾಳ ಬೇಗನಾಡು ರಂಗದೊಂದು ಕಾಣದಾಗಿ ತಾಳ ತನಗೆ ತಾನೇ ಕೋಳಿತಿಹುದು ನೋಡುತ್ತಿಹುದು ಗಾನ ತನಗೆ ತಾನೆ ಸೋಲುತ್ತಿರುವುದು ನೂಲುತ್ತಿರುವುದು ಗಾನ 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 ಅಂತರಂಗದ ಮೃದಂಗ ಕಲ್ಪದಾದಿಯಲ್ಲೇ ನನ್ನ ನಿನ್ನ ವಿರಹವಾಗಿ ಏನು ನಿನ್ನ ಹುಡುಕಿ ಕಾಂಬ ಕಣ್ಣೆ ಹೋಗಿ ಮರೆವೆಗೊಂಡು ಬಿದ್ದೆ ನಾನೇ ನೆಲದ ಮಣ್ಣು ತಾಗಿ ಮರೆವೆಗೊಂಡು ಬಿದ್ದೆ ನಾನೇ ನೆಲದ ಮಣ್ಣು ತಾಗಿ 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 ಅಂತರಂಗದ ಮೃದಂಗ ಕತ್ತೆಯಲ್ಲಿ ಬೆಳಕು ನಿಂತಿ ಪಡೆಯು ಕೇಳು ಬಣ್ಣ ಮೂಕ ಮೌನ ತೂಕ ಮೇರಿ ದನಿಯು ಹುಟ್ಟಿ ಸಣ್ಣ ಕಣ್ಣ ಮಣ್ಣ ಕೂಡಲಲ್ಲಿ ಹಾಡು ಕಟ್ಟಿ ಸಣ್ಣ ಕಣ್ಣ ಮಣ್ಣ ಕೂಡಲಲ್ಲಿ ಹಾಡು ಕಟ್ಟಿ ಸಣ್ಣ ಸಣ್ಣ ರನ್ನ ಚೇಳ ಅಂತರಂಗದ ಮೃದಂಗ ಅಂತು ತುಂಟನ ಚಿತ್ತ ತಾಳ ಬಾರಿಸುತ್ತಿತ್ತು ಜಿಂಧನನಾನ ನೆನೆಹು ತಂತಿ ನೀಡುತ್ತಿತ್ತು ಕುಂತನನಾನ ಅಂತರಂಗದ ಮೃದಂಗ 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 ಗರ್ಮ ಗರ್ಮ ಕಡ್ಲೆಕಾಯ್ ಕಡ್ಲೆಕಾಯ್ ಬಂದ್ರೆ ಎರಡು ಮೂರು ಇಲ್ದಿದ್ರೆ ವರ್ಷವಿಡೀ ಖಾಲಿ. ಹ್ಮ್ ಅವನು ಕೂಗು ಅವಿ ಬಂದೆ ಒಂದು ಎರಡು ಮೂರು. ಹ್ಮ್ ಚೆನ್ನಾಗ್ ಬೇಸಿದ್ಯಾ ತಾನೆ? ಹ್ಮ್ ಏನ್ ಹೇಳ್ತಾವೆ ಕಾಗದಗಳು? ತಗೊಳ ತಲಾ ಒಂದೊಂದು ಕಾಗದ ತಗೊಂಡು ಓದ್ ಹೇಳಿ. ನಾನು ಅನ್ಕೊಂಡಾಗೆ ಆಯ್ತು. ಹ್ಮ್ ಹೋದ್ ವರ್ಷನೇ ಆಗ್ಬೇಕಾಗಿತ್ತು. ನಂಬಕ್ಕೆ ಆಗ್ತಿಲ್ವೇ? ಅಂಥದ್ದೇನ್ ವಿಶೇಷ? ತಮ್ದೇನ್ ಹೋದ್ವರ್ಷ? ಹ್ಮ್ ತಾವೇನ್ ಅನ್ಕೊಂಡಿದ್ದು? ಹುಡುಗನ್ ಜಾತಕ ಹುಡುಗಿ ಕೂಡ ಬರ್ಲಿಲ್ಲ ಅಂತ ಹಿತೈಷಿಗಳು ಕಾಗದ ಬರ್ದಿದ್ದಾರೆ. ತಮ್ದು ಮುಂದುವರ್ಸಿ. ಬೆಳಗಾಮ್ಗೆ ಟ್ರಾನ್ಸ್ಫರ್ ಆಗಿದೆ. ಏನು ಟ್ರಾನ್ಸ್ಫರ್? ಹೌದು, ಬೆಳಗಾಮ್ಗೆ. ಸರ್ಕಾರಿ ಕೆಲಸ ಅಂದ್ಮೇಲೆ ಮಾಮೂಲಿ ತಾನೆ, ಊಟ ಬಟ್ಟೆ ಬಾಡಿಗೆ ಮನೆ ಬದಲಾಯಿಸ್ದಾಗೆ. ತಮ್ದೇನು? ಅಂತೂ ನಾವು ಟ್ರಾನ್ಸ್ಫರ್ ಆಗೋಕ್ ಮುಂಚೆನೆ ಅವಿಗೆ ಎಂಸಿಎಫ್ ನಲ್ಲಿ ಕೆಲಸ ಸಿಕ್ಕಿದೆ. ಜೀವನದೆಲ್ಲ ಹೀಗೆ ಸಿಹಿಯಾಗಿರ್ಲಿ. ಇದು ನೀವು ಹಿತೈಷಿಗಳು ಏನ್ ಬರ್ದಿದ್ದಾರೆ ಅಂದ್ರೆ, ಹುಡುಗನ ಜಾತಕ ಹುಡುಗಿ ಕೂಡ್ ಬರಲ್ವಂತ. ಈಗ ಹ್ಯಾ ಕೂಡ್ ಬರುತ್ತೆ ನೋಡ್ತಾ ಇರೋ. ಹ್ಮ್ ಆದ್ರೆ ನಾ ಮೆಚ್ಚಬೇಕಲ್ಲ. ಪರವಾಗಿಲ್ವೇ ನೋಡಿದೇನೆ, ಕೆಲಸ ಸಿಕ್ಕಿದ ತಕ್ಷಣ ಹುಡುಗ ಹ್ಯಾಕ್ ಬದಲಾಗ್ಬಿಟ್ಟ. ಏನಪ್ಪ ಲವ್ ಗಿವ್ ಅಂತ ಏನಾದ್ರು? ಹೌದು, ಪ್ರೀತಿಸಿದೀನಿ. ಯಾರಪ್ಪ ಅವಳು? ಈ ದುಷ್ಯಂತನ ಮನೆಗೆದ್ದ ಶಾಕುಂತಲೆ? ಅವ್ರು ಬೇರೆ ಯಾರು ಅಲ್ಲ, ಅಶ್ವಿನಿ ಗೆಳತಿ ಶೈಲಾ. ಏನು ಅವಳು?
ಅವಳು ನನ್ನ ಹಾಗೆ ತಂದೆ ತಾಯಿ ಇಲ್ಲ ಸಬ್ಬಳು ಹಳ್ಳಿ ಆಶ್ರಯದಲ್ಲಿ ಬೆಳೀತಿದ್ದಾಳೆ ಪದವೀಧರೆ ಕೂಡ ಅವತ್ತೇನೋ ಅವ್ರ ಮನೆಗೆ ಹಪ್ಪಳ ಒಣಗಾಕ ಬಂದಿದ್ಲು ಆಮ್ ಐ ರೈಟ್ ಹಸೆ ಮನೆ ಇನ್ಮೇಲೆ ಈ ಮನೆ ನಿನ್ ಹೊಣೆ ಕೊಡ್ರಿ ನಿಮ್ಗೇನ್ ಗೊತ್ತಾಗ್ಬೇಕು ತಗೊಂಬರ್ತೀನಿ ಗಂಡ ಹೆಂಡತಿ ಇದ್ರು ಅನ್ವಯವಾಗಿದ್ದು ಸುಖವಾದ ಸಂಸಾರ ನಡೆಸಿ ನಾವು ಹೋಗ್ಬರ್ತೀನಿ ನೀನು ಅಷ್ಟೇ ಕಣಯ್ಯ ಹಕ್ಕಿದೆ ಅಂತ ಸುಮ್ ಸುಮ್ನೆ ಅಧಿಕಾರ ಅಂತ ಲಾಕ್ಬೇಡ ಬಲ್ಲ ಬರ್ತೀನಿ ಬರ್ತೀನಮ್ಮ ತಾತಾ ಓಕೆ ಬಾಯ್ ನಾನೇ ಬರ್ತಾ ಇರ್ಲಿಲ್ಲ ಬರ್ದ ಏನ್ ಮಾಡ್ತೀರಾ ಮಳೆ ನೆನ್ಕೊಂಡು ಆ ಗಾರೈಕೆ ಮಾಡ್ಬೇಕಾದಳು ನಾನ್ ತಾನೆ ಅಮ್ಮೋರ್ಗೆ ನನ್ನ ಆರೋಗ್ಯನೇ ಹೆಚ್ಚು ಹೆಂಡತಿ ಅಂದ್ರೆ ನಮ್ಮ ಅವಿನಾಶ್ ಹೆಂಡತಿ ಕಣೆ ಮುಂಚಿಗಾತ್ರ ಮಳೆ ಬಿಟ್ಟಿರು ತನ್ನ ಗಂಡನಿಗೋಸ್ಕರ ಹ್ಯಾಕ್ ದಾರಿ ಕಳ್ಸಿದಾಳೆ ಪತಿವ್ರತೆಯ ಲಕ್ಷಣ ಕಣೆ ಅದು ಅದೇ ನನ್ನ ಹೆಂಡತಿ ತಗೋ ಮಳೆ ನಿಂದ ಹೋಗಿ ಬಾಗ ತಟ್ಟಿದ್ರೆ ಆ ಬಟ್ಟೆ ಒಣಗೋವರೆಗೂ ಅವಳು ಬಾಗ ತೆಗೆದ್ರೆ ಕೇಳು ಅವ್ರ ಅಪ್ಪಾಣೆ ಅದು ಅವ್ರ ಧರ್ಮ ಇದು ನಿನ್ ಕರ್ಮ ಧರ್ಮ ಕರ್ಮ ಅಲ್ಲಯ್ಯ ಇವನ್ ಹೆಂಡತಿ ಅಪ್ಪ ಇವನ್ ಮಾವ ಇವನಿಗೆ ಕೊಟ್ಟಿರೋ ವರದಕ್ಷೆ ಪ್ರಭಾವ ಚಳಿ ಜಾಸ್ತಿ ಅದಕ್ಕೆ ಹೆಗ್ಗಲ್ ಮೇಲೆ ಕೈ ಹಾಕೊಂಡು ಸ್ವಲ್ಪ ಚೇಷ್ಟೆ ಮಾಡೋಣ ಅನ್ನಿಸ್ತು ಎಂಟರ್ಟೈನ್ಮೆಂಟ್ ಬೇಕಲ್ವಾ ಏನ್ ನನಗೆ ಹೆದರಿಸ್ತಾ ಇದೆಯಾ ನೀನು ನಡಿ ನಡಿ ನೋಡೋಣ ಮನೋರಂಜನೆ ಸರಿ ಕೇಳು ಹೊಡ್ಕಿರೋ ಮಳೆ ಬಿಟ್ಟರು ಒಳಗಿರೋ ಈ ಮಹಿಳೆಯನ್ನ ಬಿಡದೆ ನನ್ನ ವಿಚಾರಿಸ್ಕೊಂತೀಯ ನೀನ್ ಸೂತ ಅಂತ ಕೂತಿದ್ರೆ ಆಗೋದು ಯಾವಾಗ ಅಮ್ಮ ನೀನೇ ನೀನೇ ಏನ್ ಕಾಯಪ್ಪ ತುರಿದ್ರೆ ತುರಿ ತುರಿ ಬೀಳದ್ ಬಿಟ್ಟು ಹಿಡಿ ಹಿಡಿನೇ ಉದುರುತ್ತೆ ಕಾಯಿ ಎಳೆದನೆ ಹೌದ್ರಿ ಎಷ್ಟು ಕೊಟ್ ತಂದೆ ಹೇಳು ತಾವೇ ತಂದು ಕೇಳದ್ ನೋಡು ಓ ತಿಪ್ಟೂರು ಸುಬ್ಬಣ್ಣ ಅವ್ರ ಅಂಗಡಿಯಿಂದ ನಾನ್ ತಾನೆ ತಂದಿದ್ದು ಹೊಯ್ಕೋಬೇಡ ಕಾಯಿ ಮೇಲೆ ಸೀಲ್ ಇರೋದ್ರಿಂದ ತಗೊಂಡೋಗ್ ವಾಪಸ್ ಕೊಟ್ರೆ ಬಲ್ತಾಯಿ ಕೊಡ್ತಾರೆ ನನಗ್ ನಂಬಿಕೆ ಇದೆ ಆದ್ರೂ ಶೈಲ ಎಲ್ಲೆಲ್ಲಿ ನೋಡಿದ್ರು ಊರ್ ತುಂಬಾ ತೆಂಗಿನ ಮರಗಳು ಎದ್ದು ಕಾಣ್ತಾ ಇದ್ರು ಈ ಕಾಯಿ ರೇಟ್ ಯಾಕೆ ಕಡಿಮೆ ಆಗ್ಲಿಲ್ಲ ಅಂತ ನೋಡ್ರಿ ಕಾಣೋದಿಲ್ಲ ಹೇಗೆ ಹಾಗೆ ಬೆಳೆಯೋ ಫಸಲ್ ನೂರಾದ್ರೆ ಬಿಡದೆ ಬಳಸೋರು ಸಾವಿರಾರು ಅದ್ರಲ್ಲಿ ನಾವು ಇಬ್ರು ಅದೇನ್ ಎರ್ಕೊಳ್ತಿದಿರೋ ನೀಟಾಗಿ ಎರ್ಕೊಂಡ್ ಬೇಗ ಬನ್ನಿ ಬಿಸ್ಬಿಸಿಯಾಗಿ ಉಪ್ಪಿಟ್ಟು ಮಾಡಿಟ್ಟಿರ್ತೀನಿ ಬಿಸಿನೀರ್ ಎರ್ಕೊಂಡ್ ತಿಂದು ಫ್ಯಾಕ್ಟ್ರಿಗೆ ಹೋಗೋರಂತೆ ಅದ್ ಏನ್ ಮಾಡಿರ್ತೀಯೋ ಮಾಡಿಟ್ಟಿರು ಎರ್ಕೊಂಡ್ ಬಂದು ಮುಗಿಸ್ತೀನಿ ಉಪ್ಪಿಟ್ಟು ವಂಡರ್ಫುಲ್ ತುಂಬಾ ಚೆನ್ನಾಯ್ತು ಚಿನ್ನ ಚಿನ್ನ ಅನ್ನ ಅಂತಾನೆ ಕೂತಿರ್ತೀರೋ ಇಲ್ಲ ಫ್ಯಾಕ್ಟ್ರಿಗೆ ಹೋಗ್ತೀರೋ ಹೌದಲ್ವಾ ಆಗ್ಲೇ ಬಸ್ ಬರೋ ಹೊತ್ತಾಯ್ತು ನಾನು ಬಾಯ್ ಬಾಯ್ ಹಾ ನಾನ್ ಹಾಗ ಹೋದ ತಕ್ಷಣ ನೀನ್ ಹೀಗ್ ನೆರೆ ಹೊರೆ ಹೆಂಗಸರು ಕರೆದ್ರು ಅಂತ ಮಾರ್ನಿಂಗ್ ಶೋ ನೂನ್ ಶೋ ಅಂತ ಏನಾದ್ರು ಹೊರಟ್ರೆ ಫ್ಯಾಕ್ಟ್ರಿ ಔಟ್ ಪಾಸ್ ತಗೊಂಡು ತಕ್ಷಣ ಚೆಕ್ಕಿಂಗ್ ಬರ್ತೀನಿ ನೆನ್ಪಿರ್ಲಿ ಅಂದ್ರೆ ಮನೆ ಕಾಯೋದ್ರಲ್ಲಿ ನಾಯಿಗಿಂತ ಮೇಲ್ಗೈ ಅಂತೂ ಈ ನಿನ್ ಮಾತಿನ ಅರ್ಥ ಹತ್ತಿ ನೋಡು ಏ ಕರ್ಕೊಳಕ್ ಇಷ್ಟಪಟ್ಟೆ ಎಲೆ ಮರೆಯಲ್ಲಿ ಹಾಡೋ ಕೂಗಿಲೆ ಅಂತಲೋ ಅಥವಾ ಒನಸಿರಿ ಮಡಿಲಲ್ಲಿ ನಲಿಯೋ ನವಿಲ್ ಅಂತಲೋ ಕರ್ಕೊಳಕ್ ಇಷ್ಟಪಡೆ ನನ್ನ ಹೃದಯ ಪಂಜರದ ಅರಗಿನ ಮಕ್ಕಳು ಮರಿ ಆಗ್ಬೇಕು ಏನ್ರಿ ಶಿಫ್ಟ್ ಬಿಡ್ತಿದ್ದಾಗೆ ಹಾಜರಾಗ್ಬಿಡ್ತೀನಿ ತೃಪ್ತಿನ ತಾಯಿ
ಸರಿ ತಂದೆ. ಶೈಲು ಏನ್ ಮಾಡ್ತಿದ್ದೀರಿ? ಏನೋ ಮರ್ತೋದ್ನಲ್ಲ. ಮರ್ತಿರೋದು ಮನೆನಲ್ಲೇ ಇರುತ್ತೆ, ತಂದೆ ಬೇಗ ಬಂದ್ಬಿಡಿ ತೆಗಿತಿದ್ದೆ. ಅಯ್ಯೋ ಅದ್ರ ಅವಶ್ಯಕತೆ ನನ್ಗಿದೆಯಲ್ಲ. ಕೈಯಲ್ಲಿ ವಾಚ್ ಇದೆ, ಟೇಬಲ್ ಪೆನ್ ಇದೆ, ಇನ್ನೇನು ಎದ್ರಿಗೆ ನೀನು ಇದೆಯಾ? ಅಯ್ಯೋ ಹಾಳಾದ ಮರ್ವೆ, ಏನೇ ಅದ ಅಂತ ನಮ್ಮ ಮೇಲೆ ಇದೆ ಮರ್ತಿದ್ದು. ಟಾಟಾ. ರೊಮ್ಯಾನ್ಸ್ ಒಂದು ಹತ್ತು ಗೊತ್ತು ಬೇಡ. ಆಕಾಶನಿ ಅಂಗೈಯಲ್ಲಿ ಬರ್ಲ ಜುಲಿಯತ್. ಸಂಜೆ ಬೇಗ ಬಂದ್ಬಿಡಿ ರಮ್ಯಾ. ಏ ಹೋಲ್ಡ್ ಆನ್ ಹೋಲ್ಡ್ ಆನ್. ಅಯ್ಯೋ ಹೊಸತಲ್ಲಪ್ಪ. ಆಗ್ಲೇ ಕರೆಂಟ್ ಬಂದ್ಬಿಟ್ಟಿದೆ. ಆ ಶರೀಫ್ರು ಹೇಳ್ದ ಹಾಗೆ ನೀವು ಜನಸಾಮಾನ್ಯರಲ್ಲ, ಈಕೆ ಪಾಲಿನ ಬಲ್ಲಿದರು ಕೂಡ. ಈ ದಿನಗಳಲ್ಲಿ ಆ ನಮ್ಮ ಹಳ್ಳಿ ವಸಂತರಾಜನ ಚೈತ್ರದ ಲೇಖನ ಮಾಮರ ಕುವರನ ಹರ್ಷದ ಗಾಯನ ಸುರಿವಾಧಾರಿ ಹರಿವಾಯಿ ನೀರು ಮಲೆನಾಡ ವಧುವಿನ ತನುವಿನ ಚೇತನ ವಸಂತರಾಜನ ಚೈತ್ರದ ಲೇಖನ ಮಾಮರ ಕುವರನ ಹರ್ಷದ ಗಾಯನ ಭಾವ ಲಹರಿಯ
ಬಸಂತ ರಾಜನ ಚೈತ್ರದ ಲೇಖನ ಮಾಮರ ಕುವರನ ಹರ್ಷದ ಗಾಯನ ಸುರಿವಾಧಾರಿ ಹರಿವಾಯಿ ನೀರು ಮಲೆನಾಡ ವಧುವಿನ ತನುವಿನ ಚೇತನ ತನುವಿನ ಚೇತನ ತನುವಿನ ಚೇತನ ಎರಡು ಸಾಕಲ್ಲ ಇರೋ ಬೀಳುತ್ತ ಕೆಡ ಎರಡು ಮೂರು ಯಾಕೆ ಸುಮ್ಮನೆ ಅಂತ ಬನ್ನಿ ಇದೇಣ ಮಾರು ಅನ್ಕೊಳ್ಳಿ ಸರ್ ಕೊಟ್ಟ ಬಂದೆ ಇಲ್ಲೇ ಮುಡ್ಕೊಂಡ್ಬಿಡ್ಬೇಡ ರಾತ್ರಿಗೆ ಬೇಕು ಬುಟ್ಟಿಲಿಟ್ಕೊ ಅದಕ್ಕೆ ಬೇರೆ ಸಪ್ರದ ಮಲ್ಗೆ ಇದೆ ಸುಮ್ಮನೆ ಕಾಸು ಕೊಡಕ್ ಕಲ್ಕೊಳ್ಳಿ ಅಮ್ಮೋರ್ ತುಂಬಾ ಮುಂದುವರೆದಿದ್ರ ನಮ್ ಸಂಸಾರ ಕಾಣ್ತಾ ಇದೆ ಬದನೆಕಾಯಿ ಹೀರೆಕಾಯಿ ಅವರೆಕಾಯಿ ತೊಂಡೆಕಾಯಿ ಏನ್ ಬೇಕಾರ ತಗೋ ಅಯ್ಯೋ ಬೇಡಪ್ಪ ಪಕ್ಕ ಫ್ಯಾಮಿಲಿ ಸೆಂಟಿಮೆಂಟ್ ನನ್ನ ಇನ್ಕ್ರಿಮೆಂಟ್ ಸಂಬಳ ಜಾಸ್ತಿ ಆಗೋ ತನಕ ಅದು ಮುಟ್ಟದೆ ಬೇಡ ಇಟ್ಬಿಡು ಇಟ್ಬಿಡು ಕೂಸ ಕೂಸು ಅದು ಆಪ್ರಿಯೋ ಎಲ್ಲ ಪ್ರಕೃತಿಯಲ್ಲಿ ಕದ್ದ ಹೂ ಹಣ್ಣುಗಳೇ ಅದು ಬಿಟ್ರೆ ಇನ್ನೇನ್ ಸಬ್ಮಿಟ್ ಮಾಡಕ್ಕಾಗತ್ತೆ ಮಿಡಿ ಬಾಯ್ ಇದೆ ತೋರ್ಸ್ಲಾ ತನ್ ತೋರ್ಸಪ್ಪ ಏ ಶೈಲು ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಹಾಕೋದು ಕೇಳಿದೀನಿ ಅದು ಬಿಟ್ಟು ಸೀರೆನೆ ಇದು ಯಾವತ್ತಿಂದ ಕಲ್ತ್ರೆ ನೋಡಿ ಮಾ ಇದೆ ಲಾಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಮ್ಯಾಚಿಂಗ್ ಇದನ್ನ ಪ್ಯಾಕ್ ಮಾಡಿ ಆಯ್ತಮ್ಮ ಇದೇನಪ್ಪ ಈ ಹೆಂಗಸರು ಕಂಡಿದ್ದೆಲ್ಲ ಬೇಕು ಏನಾಯ್ತು ಕನ್ನಡಿ ಇದ್ದಿದ್ರೆ ತರಿಸ್ತಿದ್ದೆ ಏಕೆ ಮೀಸೆಗೆಲ್ಲ ಐಸ್ ಕ್ರೀಮ್ ನಿಂದೇ ಅಯ್ಯೋ ನೋಡ್ಕೋ ನೋಡ್ಕೋ ತುಟಿ ಮೇಲೆ ಮೂಗಿನ ಕೆಳಗೆ ನನಗ್ ಬಂದ್ ಹೇಳ್ತೀಯ ನೀನು ಒಬ್ಬ ನಕ್ಕು ನಕ್ಕು ಸುಸ್ತಾಯ್ತು ಓ ನಿಂದ ಅದೇ ಕೇಸ್ ಆಯ್ತು ಮೂಗ್ ಮೇಲೆ ಹೋಯ್ತಾ ಹೋಯ್ತಾ ಅಲ್ಲಿ ನೋಡು ಇಷ್ಟಿರ್ಲಿ ಸಾಕು ಒಂದು ಎರಡು ಮೂರು ನಾಲ್ಕು ಇಷ್ಟಿರ್ಲಿ ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ ಮನೆಗಿಂತ ಕ್ಯಾಸೆಟ್ ತರಬೇಡಿ ಅಂತ ಅಲ್ವೇ ಇದನ್ನ ನಾನಾದ್ರೂ ಇಷ್ಟು ದೂರದಲ್ಲಿ ಕುತ್ಕೊಂಡು ನೋಡ್ತಾ ಇದೀನಿ ಅದೇ ಅಕ್ಕಪಕ್ಕದ ಮನೇಲಿ ನೋಡು ಮುದುಕರಿಂದ ಹಿಡಿದು ಮೊಮ್ಮಕ್ಕಳ ತನಕ ಟಿವಿಗೆ ಅಂಟ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ ಬೇರೆಯವ್ರ ವಿಚಾರ ನಂಗೆ ಬೇಕಾಗಿಲ್ಲ ನೋಡ್ಕೊಡ್ದು ಅಂದ್ರೆ ನೋಡ್ಕೊಡ್ದು ಅಷ್ಟೇ ಇದೇನಪ್ಪ ಇದು ಹೂವಲ್ಲಿ ಹೊಡಿತಾ ಇದ್ದವಳು ಕಾಗದದಲ್ಲಿ ಹೊಡಿತಾ ಇದ್ದಾಳೆ ಸದ್ಯ ಕಲ್ಲಲ್ಲಿ ಹೊಡಿಲಿಲ್ವಲ್ಲ ಇಷ್ಟಿಷ್ಟು ಕೆಲ ಕುರುಕ್ಷೇತ್ರ ಇದೇನಪ್ಪ ಇಷ್ಟೊಂದು ಸಾಮಾನು ಇಲ್ಲ ಮಾ ಮಾತಾಯಿ ಹೊರಟೆ ಹೊರಟೆ ಅಯ್ಯೋ ನನಗೇನ್ ಪದ್ಧತಿ ಬಂತಪ್ಪ ನನ್ ಕರ್ಮ ಶೈಲು ಡಾರ್ಲಿಂಗ್ ಬೇಗ ನನಗೊಂದ್ ಕಪ್ ಕಾಫಿ ಕೊಡ್ತೀರಾ ಹಾಗೆ ಪೇಪರ್ ಬಂದಿದ್ರು ಕೂಡ ಶುರು ಆಯ್ತಲ್ಲಪ್ಪ ಮನುಷ್ಯ ಹತ್ಕೊಂಡು ಹತ್ತು ದಿನ ಬೇಕಾದ್ರು ಇರ್ಬೋದು ಆದ್ರೆ ತುಂಬಿಕೊಂಡು ಹತ್ತು ಸೆಕೆಂಡ್ ಇರೋಕ್ಕಾಗಲ್ವಲ್ಲಪ್ಪ ಸಾರಿ ಬಾಯ್ ಹೌದಾ
ಅಯ್ಯೋ ಅಮ್ಮ ಕಾಫಿ ಪೇಪರ್ ರೆಡಿ ಅದ್ ಸಾಸರ್ ಅಲ್ವೇ ಪೇಪರ್ ಅದೇನು ಚುಂಡೆ ಅಂತ ನೆನ್ನೆ ಮಾರಾಕದೇ ಮಾರಾಗಿದ್ದೆ ಮುಖ ನೋಡಿದ್ರೆ ಗೊತ್ತಾಗಲ್ವೇನೆ ಸಾರಿ ಬಾಬಾ ಗ್ಯಾಸ್ ಅರ್ಧ ಕೈ ಕೊಟ್ರೆ ನಾನೇನ್ ಮಾಡ್ಲಿ ಹೇಳಿ ನೀನೇನ್ ತಾನೇ ಮಾಡ್ತೀಯ ಅನುಭವಿಸೋಣ ಅಂತಾನೆ ಒಂದ್ ನಿಮಿಷ ಬಂದ್ಬಿಟ್ಟೆ ಮಾಡಿದ್ದುಣ್ಣ ಮಾರಾಯ ಅಂದಾಗೆ ಆತ್ರ ಏನಿಲ್ಲ ನಿಧಾನವಾಗಿ ಚೊಕ್ಕವಾಗಿ ನೀರ್ ಹಾಕ್ಬಿಡ್ಬಾ ಮೂರು ಜನರ ಸಾವು ಸಾರ್ವಜನಿಕರಲ್ಲಿ ಒಂದು ಪ್ರಕಟಣೆ ಈ ದಿನ ಸಂಜೆ ನೀರಿನ ಪೂರೈಕೆ ಇರುವುದಿಲ್ಲ ಶೈಲಾ ಶೈಲಾ ಏನ್ರಿ ಇವತ್ತಿನ ಪೇಪರ್ ಓದಿದ್ಯಾ ಕರೆಂಟ್ ಇರಲ್ವೋ ನೀರ್ ಬರಲ್ವೋ ಇವತ್ ಸಂಜೆ ನೀರ್ ಬರೋಲ್ಲ ಸರಿ ಮನೇಲಿ ಬಾವಿ ಇದ್ದೇ ಇದೆಯಲ್ಲ ಓ ಹಾಗರ್ ಬಸ್ನಲ್ಲಿ ಇವತ್ತು ನನ್ನ ಪಕ್ಕ ನಾಲ್ಕು ಜನ ಕೂತ್ಕೊಂಡ್ತಾರೆ ಅಂತ ಆಯ್ತು ಇದೇನ್ ಆಶ್ಚರ್ಯ ಇವತ್ತು ಮನೆಯೆಲ್ಲ ಇಷ್ಟು ಕ್ಲೀನ್ ಆಗಿದೆಯಲ್ಲ ಪಾತ್ರೆ ಎಲ್ಲ ಪಳಪಳ ಅರೆ ಬಣ್ಣದ ರಂಗೋಲಿ ಬೇರೆ ಬಾಗ್ಲನ್ನು ನೋಡಿದ್ರೆ ಹಸಿರು ತೋರಣ ಶೈಲು ಏ ಶೈಲು ಅಲ್ವೇ ಏನೇ ಇದು ಹಾಕಿರೋ ರಂಗೋಲಿ ಕಟ್ಟಿರೋ ತೋರಣ ಇವತ್ತು ಸಂಪ್ರದಾಯದ ಸುದಿನ ಹೆಂಡತಿ ಗಂಡನ್ ಪೂಜೆ ಮಾಡ್ಬೇಕು ದೇವ್ನ ಮಾಡ್ತಿರ್ಬೇಕ್ರಿ ಹೌದಲ್ವಾ ಹಾಗಾದ್ರೆ ಪತಿ ಪೂಜೆ ದೂರ ಮಾಡ್ತೀಯ ಸಂಜೆ ಬೇಗ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಜಾಣ ಮರಿಯಲ್ಲ ಸರಿ ಆ ಸಂಜೆ ಯಾವಾಗ ಬರುತ್ತೆ ಮಾಮೂಲಿ ಅದಲ್ಲಿ ಕಳೆದ್ಮೇಲೆ ಕನಸು ಕಾಣಿಸ್ಬಿಟ್ಟು ಜಾಗಿಂಗ್ ಹೋಗ್ಬಿಟ್ಟು ಬರೋಣ ಏಯ್ ಅದೇ ಯಾವಾಗ ಓ ಐ ಆಮ್ ಸಾರಿ ಭೀಮನ ಮಾವಾಸ್ಯ ಅಲ್ವಾ ಎಷ್ಟೇ ಆಗ್ಲಿ ಹೆಂಡತಿ ಗಂಡನ ಜೊತೆ ಸ್ನಾನ ಮಾಡೋ ಭಾಗ್ಯ ಮಧ್ಯಾಹ್ನ ಸಿಗತ್ತೆ ಅಂತೂ ಹತ್ತು ರೌಂಡ್ ಹೋಗ್ಬಿಟ್ರಲ್ಲ ಆ ಪಿಟಿ ಉಷಾನೆ ಓಡಿದ್ಮೇಲೆ ನಾವು ಓಡೋದು ದೊಡ್ಡನೆ ಲೇ ಇತ್ತೀಚೆಗೆ ಸ್ವಲ್ಪ ಬೊಜ್ಜು ಕಡಿಮೆ ಆಗಿದೆ ಅಲ್ವಾ ಬೊಜ್ಜೇನೂ ಕಡಿಮೆ ಆಗಿದೆ ಆದ್ರೆ ಕೊಬ್ಬು ಜಾಸ್ತಿ ಆಗಿದೆ ಕೊಬ್ಬ ನನಗಿಷ್ಟಿದ್ರೆ ನಿನ್ಗೆ ಇಷ್ಟಿದೆ ನಡೆಯಲೇ ನಮಸ್ಕಾರ ಬುದೇ ಓ ಏನ್ ಮುನಿಯಣ್ಣ ಹಾಲು ತಗೊಂಡ್ಬಂದಿದ್ಯಾ ಹೌದು ಬುದೇ ಏನನ್ನತ್ತೆ ನಿನ್ ಬಕೆಟ್ ನಲ್ಲಿರೋ ನೀರು ಬೇಕಾರೆ ನಾನು ಕಾಸ್ ಕೇಳಿಸ್ಕೊತೀವಿ ಹಾಲಿಗೆ ಮಾತ್ರ ನೀರ್ ಬೆರೆಸಕ್ಕೆ ಹೌದೌದು ಕತ್ನಲ್ ತರ ವಾಚು ಕೈಯಲ್ಲಿ ಉಂಗ್ರ ಇದನ್ನೆಲ್ಲ ನೋಡಿದ್ರೆ ಏನೇ ಹಸಿದ ಫುಡ್ ಅಪ್ಪನ ಇಲ್ಲ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಬಂದ ಬರೀ ಕ್ಲಾಸ್ ಬಂದ್ರೆ ಸಾಲ್ದಪ್ಪ ರ್ಯಾಂಕ್ ತಗೋಬೇಕು ಏನು ಶೈಲಾ ಏನು ಆ ಪೆನ್ ತಗೊಂಬ ನಿನಗೇನಾದ್ರೂ ಪಾಠ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ಹತ್ರಕ್ ಬಾ ನಾ ಹೇಳ್ಕೊಡ್ತೀನಿ ಇದು ನನ್ನ ಪ್ರೆಸೆಂಟೇಷನ್ ತಗೋ ಥ್ಯಾಂಕ್ಸ್ ಸರ್ ಚೆನ್ನಾಗಿ ಓದ್ತೀಯಾ ಆಗ್ಲಿ ಸರ್ ಸರಿ ಏ ಶೈಲಾ ಅಯ್ಯೋ ಕಣ್ಣೂರಿತಾ ಇದೆ ಬೇಗ ಬಂದ್ ಬೆಂತಿಕ್ಕು ಬಾರೆ ಅಬ್ಬಾ ಬರೋಕ್ ಮುಂಚೆನೆ ಯಾಕೆ ಮುಖಕ್ಕೆ ಸೋಪ್ ಹಾಕಬೇಕು ಬಂದೆ ಏನ್ರಿ ಅದು ಒಳ್ಳೇದು ಇವತ್ ಶುಕ್ರವಾರ ಅಲ್ವಾ ಹತ್ರ ಬಾ ಇವ ಹೊತ್ತು ಗೊತ್ತು ಯಾರಿಗಾದ್ರು ಬೇಕಾಗಿದ್ದಕ್ಕೆ ಕೆಲ್ಸ ಇದು ಒಂದ್ ಕೆಲ್ಸ ಅಂದ್ರೆ ಗಂಡನ್ ಹತ್ರ ಇರೋದೇ ನಿಮ್ಗೊಂದ್ ಕೆಲ್ಸ ಇನ್ನೊಂದ್ ಸ್ವಲ್ಪ ಹತ್ರ ಬಾ ಎಲ್ಲಿಗೆ ಹೋಗ್ಲಿ ಏನ್ ಗಂಡಸ್ರಪ್ಪ ಬೆಡ್ರೂಮ್ಗೂ ಬಾತ್ರೂಮ್ಗೂ ಬೇಕು ಏನ್ ಗಂಡಸ್ರಪ್ಪ ಒಂದ್ ಸರಿಯಾದ ಟೈಮ್ ಕೀಪ್ ಅಪ್ ಮಾಡಕ್ ಬರಲ್ಲ ಹಾಲಮ್ಮ ಹಾಲು ತರಕಾರಿ ಮಾ ತರಕಾರಿ ಮಿಸ್ಟರ್ ಮನೋಹರ್ ನಿಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಕಾರ್ತಿಕ ಬಂದ್ರೆ ಎರಡು ವರ್ಷ ಯಾಕೆ ಹಾಗಾದ್ರೆ ನಿಮ್ಗೆ ಭೀಮನ ಮಾವಾಸ್ಯ ಪರಿಚಯ ಇರ್ಬೇಕಲ್ವಾ ಪರಿಚಯ ಇರೋದೆ ಇವತ್ ಮನೆಗೆ ಹೋಗಿ ನೋಡ್ಬೇಕಾದ್ರೆ ಮಜಾ ಮಜಾ ನನಗೂ ಅರ್ಥ ಆಗೋದು ಸ್ವಲ್ಪ ರಹಸ್ಯ ತಿಳಿಸಿದ್ರೆ ಸ್ವಾರಸ್ಯ ಇರೋದಿಲ್ಲ ಮನೆಗೆ ಹೋಗಿ ನೋಡಿ ತಿಳಿತೆ ಮಜಾ ಮಜಾ ಹೇಗಿರ್ಬೋದು
ಬರುಡಾದ ಬಾಳಲ್ಲಿ ಹಾಲು ನಿಮಿಷಿಯಾಗಿ ನೀ ಬಂದೆ ಬಾನಗಲದ ನನ್ಹಣಿಗೆ ನಗೆ ಹೊನ್ನ ರವಿಯಾಗಿ ಬೇಸರದ ವೈಮನಸ ಬರುಡಾದ ಬಾಳಲ್ಲಿ ಹಾಲು ನಿಮಿಷಿಯಾಗಿ ನೀ ಬಂದೆ ಮರಗಿಳಿಯೇ ನನ್ನ ಕಣ್ಣನೈದಿಲಿಯೇ ನೀ ನನ್ನ ಪ್ರೇಮ ಸರದ ಕಂಠ ಕೋಗಿಲೇ ಮುದ್ದಾದ ಮರಗಿಳಿಯೇ ನನ್ನ ಕಣ್ಣನೈದಿಲಿಯೇ ನೀ ನನ್ನ ಪ್ರೇಮ ಸರದ ಕಂಠ ಕೋಗಿಲೇ ಬಾನಗಲದ ನನ್ಹಣೆಗೆ ನಗೆ ಹೊನ್ನ ರವಿಯಾಗಿ ಮಲ್ಲಿಗೆಗೆ ನಾರಾಗಿ ಬೆರೆತಿರುವೆ ಮುಡಿ ಹೂವ ಜೊತೆಗೂಡಿ ಸ್ವರ್ಗ ಸೇರುವೆ ನೀ ಮುಡಿದ ಮಲ್ಲಿಗೆಗೆ ನಾರಾಗಿ ಬೆರೆತಿರುವೆ ಮುಡಿ ಹೂವ ಜೊತೆಗೂಡಿ ಸ್ವರ್ಗ ಸೇರುವೆ ಬಾನಗಲದ ನನ್ಹಣೆಗೆ ನಗೆ ಹೊನ್ನ ರವಿಯಾಗಿ ಬಂದೆ ನೂರಾರು ಆಸೆಗಳು ಕಡಲಾಳ ಮುತ್ತುಗಳು ಆನಂದ ದಕ್ಷತೆಯ ಅನುರಾಗ ಭಾರತೀಯ ಜನುಮ ಜನುಮದ ಮೈತ್ರಿ ಇನಿಯ ಸನಿಹವು ಬಾನಗಲದ ನನ್ಹಣೆಗೆ ನಗೆ ಹೊನ್ನ ರವಿಯಾಗಿ ಬೇಸರದ ವೈಮನಸ ಬರುಡಾದ ಬಾಳಲ್ಲಿ ಹಾಲು ನಿಮಿಷಿಯಾಗಿ ಬೇಗ ಮನೆಗೆ ಹೋಗ್ಬಿಟ್ಟೆ ನಾವು ಹೂವು ಹಣ್ಣು ಹಾಲವರೆಲ್ಲ ಬಂದಿದ್ರು ನಮ್ಮವರನ್ನು ಬರ್ಲಿಲ್ವೇ ಬರ್ಲಿ ಇವತ್ತು ನೋಡ್ಕೋತೀರಿ ಈಗ್ಯಾಕೆ ಏನ್ ಗಂಡಿಸ್ರು ಏನ ಸ್ವಲ್ಪ ಆದ್ರೂ ಟೈಮ್ ಸೆನ್ಸೇ ಇಲ್ಲ ಹೋ
ಒಂದ್ ವೇಳೆ ಅಪ್ಪ ಏನಾದ್ರು ಮರ್ತ್ಬಿಟ್ರ ಈ ವಯಸ್ಸಿನಲ್ಲಿ ಎಂತ ಬರ್ವಿ ಇವ್ರಿಗೆ? ಜನಕ ಜನಕ ಏನ್ ಗೊತ್ತು ಬಂದೆ? ಜನಕ ನೀವ್ ಬೇಗ ಹೊರಡಿ, ನಮ್ಮಣ್ಣಯ್ಯ ನಿಮ್ ಯಜಮಾನ್ ಬರ್ತಿರೋ ಫ್ಯಾಕ್ಟ್ರಿ ಬಸ್ಸು ಆಕ್ಸಿಡೆಂಟ್ ಆಗಿ ಎಲ್ಲರನ್ನು ಹಾಸ್ಪಿಟ್ಲಿ ಸೇರಿಸಿದ್ದಾರೆ. ಅಲ್ಲಮ್ಮ, ಕೊಟ್ಟು ಗ್ಲೂಕೋಸ್ ಕಂಡ್ರೆ ಹೀಗೆ ಮೂರ್ಛೆ ಹೋದ್ಯಲ್ಲ, ಇನ್ನು ಬ್ಲಡ್ ಕೊಡ್ಬೇಕಾಗಿ ಬಂದು ಅದನ್ನ ಕಂಡಿದ್ರೆ ಹೇಗೆ ಅಂತ? ಪ್ರಾಣನೇ ಬಿಟ್ಬಿಡ್ತಿದ್ದೆ. ಆ ಸಿಸ್ಟರ್, ಪೇಷಂಟ್ಗಳನ್ನ ಸ್ವಲ್ಪ ಸರಿಯಾಗಿ ಗಮನಿಸ್ಕೊಳ್ಳಿ. ಹೇಳಿದ ಅರ್ಥ ಆಯ್ತಲ್ಲ? ಸರಿ ಸರ್. ಎಲ್ಲಿ ಆನೆ? ಸಿಸ್ಟರ್, ಇನ್ನ ಎಷ್ಟ್ ದಿನ ಅಂತ ಈ ಮಾತ್ರೆ ನೀರಿನ ಸಹವಾಸ? ಜಾಸ್ತಿ ಏನಿಲ್ಲ, ತಿಂಗಳಷ್ಟೇ. ನೋಡಿ, ನಾನು ಸ್ವಲ್ಪ ಪಕ್ಕದ ವಾರ್ಡ್ ಹೋಗಿ ಪೇಷಂಟ್ ನ ಗಮನಿಸ್ಕೊಂಡು ಬರ್ತೀನಿ. ಇರೋರಿಬ್ರೆ ಅಂತ ಶುರು ಮಾಡ್ಕೊಂಡು ಸ್ಟ್ರೇನ್ ಮಾಡ್ಕೋಬೇಡಿ, ರೆಸ್ಟ್ ತಗೊಳ್ಳಿ. ನೀವು ಅಷ್ಟೇ ರೀ, ಪತಿ ಪ್ರೇಮ ಸತಿ ಧರ್ಮ ಅಂತ ಸುಮ್ಮನೆ ಪೇಷಂಟ್ಗೆ ತೊಂದರೆ ಕೊಡ್ಬೇಡಿ, ತಿಳಿತಾ? ಅಮ್ಮ ಸಾಕು, ನಾನ್ ನನ್ನ ಹೆಂಡತಿ ಹತ್ರ ಮುದ್ದಾಗಿ ಮೂರು ಮಾತಾಡೋ ಸ್ವಾತಂತ್ರ್ಯ ಇದ್ದ ಮೇಲೆ ಇದೊಂದು ಪಕ್ಕಡ್ಲ ನರಕ ನರಕ. ನಮ್ಮ ಯಜಮಾನ್ರು ಕೊಡು ಅಂದ್ರು ಅಷ್ಟೇ. ಏನ್ರಿ ಕಣ್ಣಲ್ಲೇ ಕೊಲ್ತಾ ಇದ್ದೀರಿ ಹೇಳ್ರಿ? ಹೆಣ್ಣಲ್ಲಿರ್ಬೇಕಾದ ಷಡ್ಗುಣಗಳೆಲ್ಲ ನಿನ್ನಲ್ಲಿ ಅಡಕವಾಗಿದೆಯಲ್ಲ, ಅದಕ್ಕೆ. ನನ್ನಲ್ಲಿ ಯಾವ್ದ್ರಿ ಅಂತ ದೊಡ್ಡ ಗುಣಗಳು ಅಡಕವಾಗಿರೋದು? ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಕ್ಷಮಯ ಧರಿತ್ರಿ, ಭೋಜೇಶು ಮಾತಾ, ಶಯನೇಶು ವೇಶ್ಯ. ಓಹೋ, ಪರವಾಗಿಲ್ವೇ, ಅನ್ನೋರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೆಣ್ಣಿನ ಆರು ಗುಣಗಳನ್ನ ಅರಿತೇ ಇದ್ದವಳು ಅವಳು ಒಬ್ಳು ಹೆಣ್ಣೇನ್ರಿ? ಅವ್ರೇ, ಹಾಲು ತಂದಿದ್ದೀನಿ. ಬಂದೆ. ಸ್ವಾಮಿ ಅವರು ಹೆಂಗವ್ರವ? ನಿಮ್ಮಂಥವ್ರ ಆಶೀರ್ವಾದದಿಂದ ಚೆನ್ನಾಗಿದ್ದಾರಪ್ಪ. ನಮ್ದೆಲ್ಲ ಏನೈತ್ರವ ಅವನ್ ಮುಂದೆ, ಅವನ್ ಆಡಿಸ್ದಂಗ ಆಡೋ ಬೊಂಬೆಗಳು ನಾವೆಲ್ಲ. ಮುನಿಯಣ್ಣ, ಇವತ್ತೊಂದ್ ಲೀಟರ್ ಹಾಲು ಜಾಸ್ತಿ ಕೊಡ್ತೀಯ? ಏನ್ರವ ಇವತ್ ಮನೇಲಿ ವಿಶೇಷ, ನೆನ್ಪಿಸ್ತ ಯಾರಾದ್ರೂ ಬರ್ತಾರೆ ನಾವ? ಅದು ಅರ್ಥವಾಯ್ತು ಬಿಡಿ. ಯಜಮಾನ್ರು ಚೇತರಿಸ್ಕೊಂಡ್ರೆ ಇಲ್ಲಿರೋ ಗಿಡಗಳಿಗೆಲ್ಲ ನೀರು ಬದಲು ಹಾಲಾಗ್ತೀನಿ ತರಿಸ್ಕೊಂಡಿರ್ತೀರ. ಬಂತ ಸರ್? ಅಲ್ಲಯ್ಯ, ಬರ್ಬೇಕಾದ ತಿಂಡಿನೇ ಸರಿಯಾದ ಸಮಯಕ್ಕೆ ಬರದೆ ಹೊಟ್ಟೆ ತಾಳ ಹಾಕ್ತಿರ್ಬೇಕಾರೆ ಇನ್ನೆಲ್ಲಯ್ಯ ನಿನ್ ಹಪ್ಪಳ ಉಪ್ಪಿನಕಾಯಿ. ಹಾ ಬಂತು ನೋಡಿ ನೋಡಿ ನೋಡಿ, ರಾತ್ರಿ ಕೊಟ್ಟಿದಂಗೆ ತಂದ್ಬಿಟ್ಟು ಗ್ಯಾರಂಟಿ 100 ವರ್ಷ. ಹಪ್ಪಳಕ್ಕೂ ಉಪ್ಪಿನಕಾಯಿಗೋ ಅವೆರಡಕ್ಕೂ ಅಲ್ಲ, ಅವುಗಳ ಪ್ರಿಪೇರರ್ ಈ ಅನ್ನಪೂರ್ಣೇಶ್ವರಿ ಅವರಿಗೆ. ತಗೊಳ್ಳಿ ಹಪ್ಪಳ ಉಪ್ಪಿನಕಾಯಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸರ್. ಓಕೆ ಸರ್, ಡಿಸ್ಟರ್ಬೆನ್ಸ್ ಜಾಸ್ತಿ, ಬಾಗ್ಲ ಕೊಡಿ. ಸರಿ ಸರಿ, ಬಾಗ್ಲ ಕೊಡಿ ಅಮ್ಮ. ಇವನೇನ್ ವಾರ್ಡನ್ನು ರೂಮ್ ಬಾಯ್? ಸದ್ಯಕ್ಕೆ ತಮ್ ವೆಲ್ವಿಷರ್ ಅಷ್ಟೇ. ಏನ್ ಟುಡೇ ಸ್ಪೆಷಲ್? ಮಾಮೂಲಿ ಐದು ಎಲ್ವೈ ಇಡ್ಲಿ. ಅಯ್ಯೋ ದೇವ್ರೆ, ಇದು ಯಾವ ಜನ್ಮದ ಪಾಪದ ಪ್ರತಿಫಲನಯ್ಯ? ಸಪ್ಪೆ ಇಡ್ಲಿ, ಸಪ್ಪೆ ಗಂಜಿ, ಸಪ್ಪೆ ಬ್ರೆಡ್, ಒಬ್ಬ ಎಷ್ಟು ದಿನನಪ್ಪ? ಜಾಸ್ತಿ ಏನಿಲ್ಲ, ಒಂದ್ ವಾರ ಅಷ್ಟೇ. ಅಷ್ಟರಲ್ಲಿ ಸಪ್ಪೆನ್ ತಿಂದು ತಿಂದು ನನ್ನ ಈ ನಾಲ್ಗೆ ಸತ್ವಾನ್ ಕಳ್ಕೊಂಡ್ಬಿಟ್ಟಿರುತ್ತೆ ಅಷ್ಟೇ. ಒಂದ್ ವಾರ ರಜೆ ಹಾಕಿ ಮನೇಲಿದ್ರೆ ಅವಾಗೆಲ್ಲ ಸರ್ ಹೋಗುತ್ತೆ. ಹಾಗಂತೀಯ? ಅಯ್ಯೋ ನಂಗಾರಿಯೇ. ಅದಿರ್ಲಿ, ಇವತ್ ಯಾಕೆ ಟಿಫನ್ ಒನ್ ಅವರ್ ಲೇಟು? ಅಲ್ಲರಿ, ಕ್ಷೀರಾಭಿಷೇಕ ಅಂತ ಗಿಡಗಂಟೆಗಳಿಗೆಲ್ಲ ಪೂಜೆ ಇಟ್ಕೊಂಡಿದ್ದೆ, ಅದಕ್ಕೆ ಲೇಟ್ ಆಯ್ತು. ನೀನು ನೀರು ಗೊಬ್ಬರ ಹಾಕಿ ಬೆಳೆಸೋ ಗಿಡಗಂಟೆಗಳಿಗೆ ಕ್ಷೀರಾಭಿಷೇಕನ? ಸ್ವಲ್ಪ
ಬರ್ಬೇಕಲ್ಲ ನಿಮ್ಮ ಮನೆಗೆ ತಾನೇ. ಸಾಕು ಸಾಕು ಕುಚ್ಚಿ ಅಲ್ಲಿ ನೋಡು ಅಲ್ವೇ ಮಕ್ಕಳು ಆ ಸ್ಥಿತಿಲಿ ಇರೋದನ್ನ ಕಂಡು ಕೂಡ ಹೋಗಿ ಹೋಗಿ ಆ ಗಿಡಗಳಿಗೆ ಹಾಲಾಕಿದೆಯಲ್ಲ ನೀನು ನಿನಗೇನಾದ್ರು ಸ್ವಲ್ಪ ಇದೆಯಾ ಅಂತ. ಹಾಗಲ್ಲ ರೀ ಹರಕೆ ಅಂತ ಸುರ್ದಿತಾಯ್ತು ನಾಳೆ ಆ ಸೇವೆ ಅಂತ ಇಟ್ಕೊಳ್ಳೋಣ. ಹೌದೌದು ಹಾಗೇನಿಲ್ಲ ಬರೋ ಸಂಬಳ ಎಲ್ಲ ಆ ಸೇವೆ ಅಂತ ಕ್ಷೌರವಾಗೋಗ್ಬಿಡುತ್ತೆ. ಹಾಗೇನಿಲ್ಲ ಬ್ಯಾಂಕ್ ಅಲ್ಲಿ ಹಾಕಿದ್ರೆ ಭದ್ರವಾಗಿರುತ್ತೆ. ಹಾಗಂತೀಯ ಅಯ್ಯೋ ನನ್ನ ಹೆಂಡತಿ ಮಾಡಿದ್ದಿದ್ಲಿಯೇ ಸೇರಿದ್ರೆ ತಾನೇ ತಿನ್ನೋದು ನೋಡ್ ಶೈಲ ಇನ್ನು ಮುಂದೆ ಆ ವಾಯ್ದೆ ಈ ವ್ಯಾಧಿ ಅನ್ನೋದನ್ನೆಲ್ಲ ಬಿಟ್ಬಿಟ್ಟು ಏ ಒಂದ್ ಮೀಲ್ಸ್ ತರಬೇಕು ಅದರಲ್ಲಿ ಹೆಸರು ಬೇಳೆ ಕೋಸಂಬರಿಯಿಂದ ಹಿಡಿದು ಕಡಲೆ ಬೇಳೆ ಪಾಯಸ ತನಕ ಇನ್ಕ್ಲೂಡಿಂಗ್ ಮೊಸರನ್ನ ಚಿತ್ರಾನ್ನ ಮೆಣಸಿನ ಹುಣಸೆ ಸಾರು ಇವನ್ನೆಲ್ಲ ಸೇರಿ ಕ್ಯಾರಿಯರ್ ನಲ್ಲಿ ಹಾಕೊಂಡು ತೋಂಬ. ಆಗ ನೋಡುವಂತೆ ಜೀವನದುದ್ದಕ್ಕೂ ಯೌವನ ಹೇಗೆದ್ದು ತಾಂಡವಾಡ್ತಾಯಿರುತ್ತೆ ಅಂತ. ಈ ತೀರ್ಮಾನ ಶಾಸನ ಬದಲಾಯಿಸಕ್ ಆಗಲ್ಲ ಅಂದ್ರೆ ಆಗಲ್ಲ ನೋಡಿ. ಆಮೇಲೆ ಎಂಪಿನ್ ಕರಿಬೇಕಾಗುತ್ತೆ. ಎಂಪಿನ್ ಕಂಡು ಬಂದ್ರು ಅಷ್ಟೇ. ಸ್ವಲ್ಪ ಇರಿ ಬನ್ನಿ ನಿಧಾನವಾಗೇ ಬನ್ನಿ. ಏನು ಎಂಪಿನ? ಹೇ ಶೈಲ ಅಯ್ಯೋ ಏನಪ್ಪ ಮಾಡ್ಲಿ? ಮ್ಯಾ ಕಮಿನ್ ಡಾಕ್ಟರ್. ಎಸ್ ಏನಮ್ಮ? ಡಾಕ್ಟರ್ ಅವರು ಅಲ್ಲಿ ಯಾರು ಸ್ಟಾಫ್ ಇಲ್ವೇನು? ಹೀಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅವ್ರಿಗೇನೂ ತೊಂದರೆ ಇಲ್ಲ. ಆದ್ರೆ ಆದ್ರೆ ವಡೆ ಪಾಯಸ ಮೊಸರನ್ನ ಚಿತ್ರಾನ್ನ ಅಂತ ಹಠ ಮಾಡ್ತಿರ್ಬೇಕಲ್ಲ. ಪಥ್ಯ ಮಾಡಿ ಬಾಯಿ ಕಸರೆ ಆಗಿದೆ ಅಂತ ಕಾಣುತ್ತೆ. ಪರವಾಗಿಲ್ಲ ತಂದ್ಕೊಡಮ್ಮ. ಥ್ಯಾಂಕ್ ಯು ಡಾಕ್ಟರ್ ಬರ್ತೀನಿ. ಮೊದಲು ಮಲಗಿರೋದು ನೋಡು ಮುಟ್ಟಿದ್ರೆ ಮುನಿ ಹಾಗೆ ರೀ. ಏನಯ್ಯ ಏನೋ ಚಿತ್ರಾನ್ನ ಮೊಸರನ್ನ ಅಂತ ಹಠ ಮಾಡಿದೆ ಅಂತಲ್ಲ. ಎಲ್ಲ ಎಂ ಡಿ ಈಗ ಪರ್ಮಿಷನ್ ಕೊಟ್ಟು ಹೊರಟೋದ್ರು ಬ್ಲಫ್ ಮಾಡ್ತಾ ಇಲ್ಲ ತಾನೆ? ಹಾಗಾದ್ರೆ ನಾಲ್ಗೆಗೆ ಇವತ್ತು ಹಬ್ಬ. ವಾವ್ ಡಾಕ್ಟರ್ ತರ ಮಾತಾಡಿ ನನಗೆ ಹೆದರಿಸ್ತೀಯ ನೀನು? ಬಾಬಾ ನಂಜೀವಾಗಿದೆ. ಹುಡಿ ಹುಡಿ ಅಲ್ವಾ ಅಮ್ಮ ರೇಮಾನ್, ನಿಮ್ಮಪ್ಪ ನಿಲ್ಬಾರ್ ಗುರ್ತಿ ನಿಂತ್ಬಿಟ್ಟು ಕೇವಣಿನೇ ಕಳ್ಕೊಂಡ್ಬಿಟ್ರಲ್ಲೋ. ನಿಮ್ ಪಿತಾಮಹ ಏನ್ ಕಡಿಮೆ ಅಜಯ್, ಹೋದ ಸಲ ಅದೇ ಗುರ್ತು ನಂಬ್ಕೊಂಡ್ ತಾನೇ ಎಣ್ಣೆ ಮೇಲೆ ಮಾಡ್ಕೊಂಡಿದ್ದು. ನೋಡಮ್ಮ ರೆಹಮಾನ್, ಅದೇ ಅವರಪ್ಪನಿಗಿರೋ ಹತ್ತಾರು ಕಾಂಟ್ರಾಕ್ಟ್ ನಲ್ಲಿ ಕಳ್ಕೊಂಡು ಮಿಲ್ಲು ಕೊಸದು ಬಿದ್ರು ಗಂಗಾರಾಮ್ ಕಷ್ಟದಲ್ಲಿ ಬೆರೆತ ಮರಳಿದ್ದ ಹಾಗೆ. ರೆಹಮಾನ್ ಅವ್ರ ಅಪ್ಪ ಕಳ್ಕೊಂಡು 20 ಲಕ್ಷ ರೂಪಾಯಿ ಅಷ್ಟೇ ಮಿಸ್ಟರ್ ಚಂದ್ರು ಅವ್ರಿಗಿರೋ ಎಕ್ಸ್ ಬಿಸ್ನೆಸ್ ನಲ್ಲಿ ಅವ್ರ ಕಳ್ಕೊಂಡು ಹಣ ಒಣಗಿ ಉರುಳೋದ ಒಂದು ಈಚಲ್ ಮರ ಇದ್ದಂಗೆ. ಫ್ರೆಂಡ್ಸ್, ಸರ್ಕಾರದ ಬೊಕ್ಕಸಕ್ಕೆ ಸೇರ್ಬೇಕಾದ ಕಪ್ಪು ಹಣ ಚುನಾವಣೆ ನೆಪದಲ್ಲಿ ದಲಿತರ ಹೆಣ್ಣು ಮೂಲಕ ಚುನಾವಣೆ ಆಗೋ. ಡೋಂಟ್ ಸಫರ್ ಫಾರ್ ದಟ್ ಮ್ಯಾಟರ್. ಮರು ಚುನಾವಣೆ ಅಂತ 5 ವರ್ಷ ಬಿಟ್ರೆ ಮತ್ತೆ ಯುದ್ಧ ಇದ್ದದ್ದೇ. ಆಗ ನಾವು ಕಳ್ಕೊಂಡ ಹಣನ ಬಡ್ಡಿ ಸಮೇತ ಆಂಟೋನಿ ಬ್ರಿಂಗ್ ಡಿಶಸ್. ಓಕೆ ಹೋಗ್ರು ಚಂದ್ರಳ್ಳಿ ಚಿಲ್ಲನ್ ಕರ್ಕೊಂಬಂದ್ರು. ಹಲೋ ಹಲೋ ಯಂಗ್ ಕ್ಯಾರಿಯರ್, ಯಾರಿಗೆ ಇಷ್ಟೊತ್ತಿನಲ್ಲಿ ಊಟ? ನಾನು ಈ ಗಿಡ ಮರಗಳ ಪದೇಲಿ ಹೂತ್ಕೊಂಡಿರೋ ನಿನ್ನ ಪ್ರಿಯ ತಮ್ಮನಿಗೆ ಎನ್ಕೊಂಡೆ. ಮಾತಾಡುವಾಗ ಮೈನಲ್ಲಿ ಸ್ವಲ್ಪ ಪ್ರಜ್ಞೆ ಇದೆ. ಪರವಾಗಿಲ್ವೇ, ಸೋಳಗಳ ಸಮೂಹದಲ್ಲಿ ಸಿಕ್ಕಾಕೊಂಡಿರೋ ಕುರಿಮರಿಗೆ ಆರ್ಭಟ ಬೇರೆ ಗೊತ್ತಿದೆ. ನಾನೇನು ಆರ್ಭಟ ತಿಳಿದವ್ರು ಅನುಭವ ಬರ್ಸೋದು ತಪ್ಪು ಅಂತ ಎಚ್ಚರಿಸೆ. ತಪ್ಪು ಒಪ್ಪುಗಳ ಪರಿಚಯ ಪರಿಶ್ರಮಗೂಡಿ ಕಾರ್ಯರೂಪಕ್ಕೆ ಇಳಿದಾಗ ಆ ಮಾತಿನ ಅರ್ಥನೇ ಬೇರೆ. ಏನ್ ಹೇಳ್ತೀಯ ಅಂತೋಣಿ? ಮುಂದೆ ಗೊತ್ತಾಗುತ್ತೆ. ಕೈಯಲ್ಲಿ ಬಳೆ, ಕಾಲಲ್ಲಿ ಥಳಥಳಿಸುವ ಗೆಜ್ಜೆ, ಯಾವ ಬ್ಯಾಂಗಲ್ ಸ್ಟೋರು ಜ್ಯುವೆಲರಿ ಶಾಪ್ದು ಅಂತ ನೋಡಿ. ಒಂಟಿಯಾಗಿರೋ ಹೆಣ್ಣಿನ ಮೈ ಕೈ ಮುಟ್ಟೋದು ಅಪರಾಧ. ಅಪರಾಧ ಹಾಗಂದ್ರೆ ಏನು? ನನಗೆ ಗೊತ್ತಿಲ್ಲಪ್ಪ. ಪತಿಕೇನರು ದುಷ್ಕರ್ಮಿಗಳ ಹತ್ರ ಮಾತಾಡೋಷ್ಟು ಸಹನೇನು ನನಗಿಲ್ಲ. ಜಸ್ಟ್ ಅಂದ್ರೆ ನಿನ್ ಕೊರಳಲ್ಲಿರೋ ಐ ಮೀನ್ ಮೇಡೋ
ಕಡಿಮೆ ಅಂತ ನಾನು ಸ್ವಲ್ಪ ಸೀಮೆ ಸುಣ್ಣ ಅಣ್ಣ ಅಂತ ಅಣ್ಣ ಬಣ್ಣ ಬಣ್ಣವ ಮಾತಾಡದೆ ಎಷ್ಟು ಹಕ್ಕಿಗಳು ಇದೆ ಪಾರ್ಕ್ ಅಲ್ಲಿ ರೆಕ್ಕೆ ಪುಟ್ಟ ಕಳ್ಕೊಂಡಿವೆ ನಡಿಯಲೇ ನಡಿಯೇ ಕಾಪಾಡ್ತಾರ ಇಷ್ಟೊಂದು ಮಾತ್ರೆ ತಿಂದ್ರೆ ನನ್ನ ದೇಹ ತಾನೇ ಏನಾಗ್ಬೇಕು ಭಾಷೆ ಇಲ್ಲ ಊಟ ತಂದಿದ್ಯಾ ಕೊಡು ಕೊಡು ಇದೇನೇ ಇದು ಮೊಸರೆಲ್ಲ ಜಿನಿಗ್ತಾ ಇದೆ ಆಟೋಲ್ ತರ್ತಾ ತುಳುಕ್ಬಿಡ್ತು ನಮ್ಮಲ್ಲಿ ಹೀಗೆ ಆಟೋ ಸರಿ ಇದ್ರೆ ರಸ್ತೆ ಸರಿ ಇರಲ್ಲ ರಸ್ತೆ ಸರಿ ಇದ್ರೆ ಆಟೋ ಸರಿ ಇರಲ್ಲ ಅದೃಷ್ಟವಶಾತ್ ಎರಡೂ ಸರಿ ಇದ್ರೆ ಜನಗಳೇ ಸರಿ ಇರಲ್ಲ ಅಬ್ಬ ಏನೋ ಹೊಟ್ಟೆ ತಾಳ ಹಾಕಿ ಪ್ರಾಣ ಹೋದಂಗಾಗಿತ್ತು ಏನೇ ಇದು ಹಣೆ ಮೇಲಿರೋ ಕುಂಕುಮ ಎಲ್ಲ ಹರಡ್ಕೊಂಡು ಹೋಗ್ಬಿಟ್ಟಿದ್ಯಲ್ಲೆ ಓ ಅಕ್ಕಪಕ್ಕದ ಮಕ್ಕಳನ್ನ ಎತ್ಕೊಂಡ್ಬಿಟ್ಯಾ ನನಗ್ ಗೊತ್ತು ನಮ್ಮಿಬ್ರ ಮಧ್ಯ ಒಂದ್ ಆಗೋ ತನಕ ನೀನಿಗೆ ಎತ್ಕೊಂಡಾನೆ ಇರ್ತ್ಯ ಊಟ ಬಡ್ತು ನಾನೇನ್ ಮಾಡ್ಬಾರ್ದು ಪಾಪ ಮಾಡ್ದೆ ಅಂತ ನನಗಿಂತ ಶಿಕ್ಷೆ ಕೊಟ್ಟೆ ಅವಕಾಶ ಮಾತ್ರ ಕೊಡ್ಬೇಡ ಏನಮ್ಮನವರು ಬಡ್ಸೋದ್ ಬಿಟ್ಟು ಯೋಚನೆ ಮಾಡ್ತಾ ಕೂತಿದಿರಲ್ಲ ಓಹೋ ಇದೊಂದು ಹೊಸ ಟೈಪ್ ವ್ರತ ಅಂತ ಕಾಣತ್ತೆ ಆಹಾ ಏನ್ ಸ್ಮೆಲ್ಲು ಈ ಕೈಯ ನಡಿಗೆನೆ ಹೀಗೆ ನಳಪಾಕ ಫಸ್ಟ್ ಕ್ಲಾಸ್ ಬೇಗ ಅಮ್ಮವರು ಮುಂದೊತ್ತಿ ನಾನು ಊಟ ಮಾಡೋ ಹಾಗಿಲ್ಲ ಓ ಗುರುವಾರ ಅಲ್ವಾ ಅರ್ಥ ಆಯ್ತು ಬಿಡು ಅಮ್ಮವರು ಪಟ್ಟ ಕತ್ತರಿಸಿರ್ಬೇಕಲ್ವಾ ಫಲಹಾರನ ಉಪ್ಪಿಟ್ಟು ಅವಲಕ್ಕಿ ಮೊಸರು ತಿನ್ನೋ ಅನ್ನ ತಮ್ಮ ವೃತ್ತಕ್ಕೆ ಮುಸ್ರೆ ಆಗತ್ತೆ ಅನ್ನೋದಾದ್ರೆ
ಕಲ್ಸಾಕು ಕೈ ತುತ್ತೇನ ಅಭ್ಯಂತರ ಇಲ್ವಲ್ಲ. ತಾಯಿ ತಂದೆಗಳಿಲ್ಲದ ಈ ತಬ್ಲಿಗಳಿಗೆ ನೀನ್ ಹಾಕೋ ಕೈ ತುತ್ತೆ ತಾಯಿ, ನಾನ್ ಹಂಚ್ಕೊಳ್ಳೋ ಹರ್ಷನೇ ತಂದೆ. ಏನ್ ಹೇಳ್ತೀಯ ಅಲ್ಲ? ಆಹಾ ಆಹಾ ಅಮೃತ, ಓ ಹಾಳಾದ್ದು. ಒಳ್ಳೆ ಶಿವ ಪೂಜೆ ಮತ್ತೆ ಕರಡಿಗೆ ಬಿಟ್ಟಾಗೆ ಕರೆಂಟೆ ಹೊರಟೋಯ್ತಲ್ಲ ಶೈಲ. ಬೆಳಕು ನಮ್ಮಿಂದ ಒಂದ್ ಕ್ಷಣ ಸರಿದಿರೋದ್ರಿಂದ ನಮ್ಮ ಅಕ್ಕಪಕ್ಕ ಇರೋ ಸಡಗರ, ಪರಿಸರ ಸೌಂದರ್ಯ, ಪ್ರತಿಯೊಂದು ಚಟುವಟಿಕೆಯೂ ಸಹ ಶೂನ್ಯ ಅಲ್ಲ. ಇಷ್ಟೇ ಸ್ವಾರಸ್ಯವಿಲ್ಲದ ಜೀವನದ ಅರ್ಥ ಕೂಡ. ಜಗತ್ತಿನ ದೀಪನೇ ನಮ್ಮಿಂದ ಒಂದ್ ಕ್ಷಣ ದೂರ ಆದ್ರೆ ಸೃಷ್ಟಿಯಲ್ಲಿ ಕಲಿತ ಸೌಂದರ್ಯ, ಮನುಷ್ಯನಲ್ಲಿ ಬೆರೆತ ಸ್ವಾರ್ಥ ಎಲ್ಲ ಆ ಕ್ಷಣವೇ ನಿರ್ಮೂಲ. ಸೈರನ್ ಕೂಗ್ತಾ ಇದೆ, ನೀವು ಹೊರಡು. ನಿಲ್ಲು. ಇದು ಸುಸಂಸ್ಕೃತ ಸಂಪ್ರದಾಯಸ್ಥರ ವಾಸಸ್ಥಾನ, ಇಲ್ಲಿ ನಿನ್ನಂತಹ ಕುಳಿಗೇಡಿಗಳಿಗೆ ಸ್ಥಳ ಇಲ್ಲ. ನಡೆದು ಹೋದ ಅತ್ಯ ದೌರ್ಜನ್ಯವೇ ಹೊರತು ಸ್ವಯಂ ನಿರ್ಧಾರಕ್ಕೊಳಪಟ್ಟ ವ್ಯಭಿಚಾರ ಅಲ್ವೇ? ಅತ್ಯ ವೇಭಿ ನಾಣ್ಯವೊಂದರ ಎರಡು ಮುಖಗಳಿದ್ದಾವೆ, ಅಭಿಪ್ರಾಯ ಬೇರ್ಪಟ್ರು ಮೂಲ ಒಂದೇ, ತಪ್ಪು ತಪ್ಪೇ. ಪಾರದರ್ಶಕ ವಸ್ತು ತನ್ನ ಮೂಲಕ ಬೆಳಕನ್ನು ಹಾದು ಹೋಗಲಿ ಬಿಡುತ್ತೆಯೇ ಹೊರತು ಶಬ್ದನಲ್ಲ. ಹಾಗೆ ನಿನ್ನ ಸದ್ಗುಣ ಸನ್ಮಾರ್ಗನ ಎತ್ತಿ ಸಾರೋ ಈ ಧರ್ಮ ಕೂಡ, ಅದೇ ಹಿಂದುತ್ವ. ಹಿಂದುತ್ವ ಹಿಂದುತ್ವ ಮಾತಾಡಿ ಅಲ್ಪಳಾಗದೆ ಧರ್ಮೋತ್ತುಂಗದ ಯಶಸ್ಸಿನಲ್ಲಿ ತ್ಯಾಗಿಯಾಗ, ಅದೇ ನಿನ್ನಂತ ದಾರಿದ್ರ್ಯಗಳಿಗೆ ತಕ್ಕ ಶಿಕ್ಷೆ, ಕ್ಷಮೆ, ಪ್ರಾಯಶ್ಚಿತ್ತ. ಅವ್ರಿಗರ್ಪಿಸಿ ಧರ್ಮದ್ರೋಹಿ ಆಗಲ್ಲ, ಧರ್ಮದ್ರೋಹಿ ನಾನಾಗಲ್ಲ. ನಾನೆಂದು ಕರ್ತೀನಿ ಪತಿವ್ರತೇನೆ. ಶ್ರೀಕೃಷ್ಣ ತುಲಾಭಾರದಲ್ಲಿ ಜಗತ್ ಸುಪ್ರಸಿದ್ಧ ಅಲ್ವೇ ನಮ್ಮ ಶ್ರೀ ತುಳಸಿ? ನೀನು ಮಾತಾಡು ಮಾತಾಡು. ನಾನೇನ್ ನಿಮ್ಗೆ ಅನ್ಯಾಯ ಮಾಡಿದ್ದೆ ಅಂತ ನೀವೆಲ್ಲ ಸೇರಿ ನನ್ನ ನೀ ಶಿಕ್ಷೆ ಗುರಿಪಡಿಸಿದ್ರೆ ಹೇಳಿ, ನಾನೇನ್ ಅನ್ಯಾಯ ಮಾಡಿದ್ದೆ ಹೇಳಿ. ಮಾತಾಡು ಮಾತಾಡು. ಊರೂರು ಹೇಳಕ್ ಮುಂಚೆ ಗುಡಿಸಿ ಸಾರಿಸಿ ರಂಗೋಲೆ ಇಟ್ಟು ಉರಿಯೋ ಜ್ಯೋತಿನ ಮುದುರಾಗಿಟ್ಕೊಂಡು ಕೊಂಡಾಡ್ತಿದ್ನಲ್ಲ, ಆ ತಪ್ಪುಗ? ಅಥವಾ ಪ್ರತಿ ಮಂಗಳವಾರ ಶುಕ್ರವಾರ ಹತ್ತಾರು ಮುತ್ತೈದರ ಜೊತೆಗೂಡಿ ಪೂಜೆ ಪುನಸ್ಕಾರ ಮಂಗಳ ಹಾಡ್ತಿದ್ನಲ್ಲ, ಆ ವಿಶೇಷತೆಗ ಸಾಲ್ದೆ ಹಬ್ಬ ಹರಿದಿನಗಳಲ್ಲಿ ವ್ರತ ಆಚಾರ ಅಂತ ಹನಿ ನೀರು ಸಹ ಸೇವಿಸ್ದೆ ಉಪವಾಸ ಕೈಗೊಳ್ತಿದ್ದಲ್ಲ. ಅದಕ್ಕ ಮಾತಾಡು ಮಾತಾಡು. ಮಾತು ನೀವೆಲ್ಲ ಎಲ್ ಮಾತಾಡ್ತೀರ? ನೀವೇನಿದ್ರು ಮನುಷ್ಯರಚಿತ ಚಿತ್ರಪಟ, ಅದೇ ಮಾನವ ಪ್ರಾಣಿಯಿಂದ ಕೆತ್ತಲ್ಪಟ್ಟಂತ ವಿಗ್ರಹ, ಅವನಿಂದಲೇ ನೆಟ್ಟಲ್ಪಟ್ಟಂತ ಸಸಿಗಳಷ್ಟೇ ಸಸಿಗಳಷ್ಟೇ. ನಿಮ್ಮನ್ನೆಲ್ಲ ಪೂಜಿಸೋದಾಗ್ಲಿ ಗೌರವಿಸೋದಾಗ್ಲಿ ಮಹಾಪರಾಧ ಮಹಾಪರಾಧ. ಅದಕ್ಕಿಂತ ದೊಡ್ಡ ದಂಡನೆ ಮತ್ತೊಂದಿಲ್ಲ, ಬೇರೊಂದಿಲ್ಲ ಬೇರೊಂದಿಲ್ಲ. ನೀವ್ಯಾರು ಈ ಕ್ಷಣದಿಂದ ಈ ಮನೆ ನಿರ್ಕೊಡ್ದು, ಈ ಮನೆ ನಿರ್ಕೊಡ್ದು, ಈ ಮನೆ ನಿರ್ಕೊಡ್ದು. ಕೆಟ್ಟ ನೀವೆಲ್ಲ ಕುರುಡರು, ಬ್ಲಡಿ ಬ್ಲೈಂಡ್. ಹೊರಟೋಗಿ 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 ಈ ಮನೆ ನಿರ್ಕೊಂಡು ಹೊರಟೋಗಿ ಹೊರಟೋಗಿ ಹೊರಟೋಗಿ. ಸತ್ಯದ ಸ್ವರೂಪ ಏನು ಅಂತ ನಿನ್ನ ಜ್ಞಾನ ಪ್ರಕಾಶನಕ್ಕಿನ್ನೂ ಗೋಚರಿಸಲಿವೆನು? ಹೊಚ್ಚು ಮನುಷ್ಯರ ಚಿತ್ರಪಟಗಳೇ ಆಗಲಿ, ಅದೇ ಮಾನವ ಪ್ರಾಣಿಯಿಂದ ಕೆತ್ತಲ್ಪಟ್ಟಂತಹ ವಿಗ್ರಹಗಳೇ ಆಗಲಿ, ಅವನಿಂದಲೇ ನೆಟ್ಟಲ್ಪಟ್ಟಂತಹ ಸಸಿಗಳೇ ಆಗಲಿ, ತನ್ನನ್ನು ದೈವಕ್ಕೆ ಹೋಲಿಸಿ ಪೂಜಿಸು ಗೌರವಿಸು ಆರಾಧಿಸುವಂತ ಯಾವುದಾದ್ರೂ ಆದೇಶ ನೀಡಿದ್ವೇನು? ಇಲ್ವಲ್ಲ, ಎಲ್ಲ ನಿನ್ನ ಸ್ವಾರ್ಥ ಹಿತಕ್ಕೋಸ್ಕರ ಮಾಡಿಕೊಂಡಿರೋ ಡಾಂಬಿಕೆಗಳಷ್ಟೇ. ದೈವ ಅದೊಂದು ಅಗೋಚರ ಶಕ್ತಿ,
ನಿಷ್ಠೆಯ ಕರ್ತವ್ಯದಲ್ಲಿ ಬೆರೆತಿರತಕ್ಕಂತ ಚೈತನ್ಯ ರೂಪ. ಚೈತನ್ಯ ರೂಪ, ಚೈತನ್ಯ ರೂಪ ಹಾಳಾಗೋಗಿ ಚೆನ್ನಾಗಿ ತಿಳ್ಕೋ. ಈ ಮನೆಯಲ್ಲಿ ನಿನಗೆ ಬದುಕೋ ಆಸೆ ಇದ್ರೆ ಸೃಷ್ಟಿ ಸುರಿಯೋ ಮಳೆ ನೀರೆ ನಿನ್ನ ಉಸಿರಿಗೆ ಆಧಾರ. ಈ ಮನೆಯಿಂದ ಹನಿ ನೀರು ಸಹ ನೀ ನಿರೀಕ್ಷಿಸಬೇಡ. ನಾನು ಬರುತ್ತಾನೆ ಇದ್ದೀನಿ, ನೀನು ಒಳಗ್ತಾನೆ ಇರು, ನಾನು ಕೊರಿತಾನೆ ಇರ್ತೀನಿ, ನೀನು ಒಳಗ್ತಾನೆ ಇರು, ನಾನು ಕೊರಿತಾನೆ ಇರ್ತೀನಿ, ನೀನು ಒಳಗ್ತಾನೆ ಇರು. ಸರಿಗಮ ಪದನಿಸ ಸನಿ ತಪ ಮಗರಿಸ. ಅಯ್ಯೋ ಕಿಲ ಕಿಲ ಕುಬೇರ್ ಮಾಮಾ. ಹೌದು ನಾನಿಲ್ಲಿ ಮಾವಾ. ಅಯ್ಯೋ ಆ ಕುಂಬು ಕುಸುಮ, ನಾನು ನಿನ್ನ ನೋಡಕ್ಕೆ ಮನೆ ಹತ್ರ ಬಂದ್ರೆ ಬಳಕಲ್ಲಿ ಭತ್ತ ಹಾಕಿ ಕುಡ್ತಾ ಇರ್ತೀಯ, ಮಳೆ ಹತ್ರ ಬಂದ್ರೆ ಬಟ್ಟೆ ಮೇಲೆ ಸೋಪ್ ಹಾಕಿ ತಿಕ್ತಾ ಇರ್ತೀಯ, ಗದ್ದೆ ಹತ್ರ ಬಂದ್ರೆ ಕಳೆ ಕೀಳ್ತಾ ಇರ್ತೀಯ, ಅಯ್ಯೋ ತೋಡ ಹತ್ರ ಬಂದ್ರೆ ಎಲೆ ಅಯ್ಯಪ್ಪ ಎಲೆ ತರಿತಾ ಇರ್ತೀಯ, ಅಯ್ಯಪ್ಪ ಕುಸುಮ ನೀನು ಹೀಗೆ ಕುಡ್ತಾ ತಿಕ್ತಾ ಕೀಳ್ತಾ ಇದ್ರೆ ನಮ್ಮಿಬ್ಬರ ಮಧ್ಯೆ ಮುದ್ದಾಗೋದು ಯಾವಾಗ? ನೀ ನನ್ನಿಂದೆ ಹಿಂಗೆ ಅರಳಿ ಕಟ್ಟೆ ತುಳಸಿ ಕಟ್ಟೆ ಅಂತ ಸುತ್ತೋದನ್ ಬಿಟ್ಟು ನೆಟ್ಟಗೋಗಿ ನಮ್ಮ ಅಪ್ಪನ ಹತ್ರ ಮಗಳೇ ಬತ್ತತ್ತೇನೆಂಗರು ನೀನು ಇವನ್ ನಂಬ್ಕೊಂಡ್ರೆ ಜೊಂಡುಲ್ ತಿನ್ಬೇಕಾಗತ್ತಮ್ಮ ಜೊಂಡುಲ್ಲು. ಆಮೇಲೆ ನೀನ್ ಸುಟ್ಕೊಂಡು ಸಾಯ ಸೀಮೆಣ್ಣೆ 4 ರೂಪಾಯಿ ನಾನ್ ಕೊಡ್ಬೇಕಮ್ಮ. ಮುಟ್ಟಾಳ ನಿನ್ನ ಮಾಡಿದ್ದು ಸಾಯದ ಕಲ್ಲಮ್ಮವ, ಕೆರೆ ಇದೆ ತೋಟ ಇದೆ ಗದ್ದೆ ಇದೆ ಅಂತ ನನ್ನ ಲವರ್ ಮುಂದೆ ನನ್ನ ಕಂಡ ಮಾಡ್ತೀಯಾ? ನೋಡ್ತಾ ಇರು ಮಾವ, ನನ್ನ ತೂಕಿಡ್ದ ಕಬ್ಬಿಣಕ್ಕೆ ಕಂಡ ಮಾಡ್ತೀಯಾ? ಇನ್ ಸ್ವಲ್ಪ ದಿವಸ ಕಳಿಲಿ ನಿಲ್ಲು, ನಾನು ನಿನ್ಗಿನ್ನು ಕಡಿಮೆ ಏನಿಲ್ಲ. ನಾನು ಲಾಟಿ ಟಿಕೆಟ್ ತಗೊಂಡಿದ್ದೀನಿ 10 ಲಕ್ಷ 1 ನಂಬರ್ ನಲ್ಲಿ ಮಿಸ್ಸು, 5 ಲಕ್ಷ ಹರಿಯಾಣ 2 ನಂಬರ್ ಮಿಸ್ಸು, ಆಂಧ್ರ 5 ಲಕ್ಷ, ಕರ್ನಾಟಕ 5 ಲಕ್ಷ, ಇವೆಲ್ಲ 2 ನಂಬರ್ ನಲ್ಲಿ ಮಿಸ್ಸು. ಮುಂದೆ ನಂಬರ್ ಹಿಂದ್ ಬರ್ಲಿ ಅದ್ರ ಕತೆನೇ ಬೇರೆ. ನನ್ನ ವಿಷಯ ಗೊತ್ತಿಲ್ಲ, ನನ್ನ ಕಂಡ ಮಾಡ್ತೀಯೋ? 2 ನಂಬರ್ ಮಿಸ್ ಆಗಿದೆ. ಹಿಂದ್ ಬರೋ ಮುಂದ್ವಾದ್ರೆ ಇಂಡಿಯಾ ತಗೊಂಡ್ರು ಆಫ್ಟರ್ ಮಂಡ್ಯ ತಗೊಂಡು ನಿನ್ನ ಕೂಲಿ ಹಾಳಾಗಿ ಇಟ್ಕೊಂತೀನಿ. 7ನೇ ಕ್ಲಾಸ್ ಅಲ್ಲಿ 7 ವರ್ಷ ಫೇಲ್ ಆದ್ ನೀನು ಮಂಡ್ಯ ಕೊಂಡ್ಕೊಂಡೋದಿರ್ಲಿ, ಅದ್ರ ಪಕ್ಕದಲ್ಲಿರೋ ಮದ್ದೂರ್ನಲ್ಲಿ ಮಾರೋ ಸಿಂಗಲ್ ಒಡೆದು ಕೊಂಡ್ಕೊಳಕಾಗಲ್ಲ. ಹೋಗೋ ಹೋಗೋ ಬೇಕಪ್ಪ ನನ್ ಮಗನೇ ಬಂದ್ಬಿಟ್ಟ ದೊಡ್ಡ ಕೆಳಕ್ಕೆ. ಇವನ್ ಮಾತು ಕಟ್ಕೊಂಡ್ರೆ ಹೊಟ್ಟೆಗೆ ಮಣ್ಣು ಮುಗ್ಬೇಕಾಗತ್ತೆ. ನಡಿಯಮ್ಮ ನಡಿ, ಮಂಡ್ಯ ಕೊಂಡ್ಕೊಳ್ತಾನಂತೆ, ಮೊದಲು ಅಂಗಿ ಗುಂಡಿ ಕೊಂಡ. ಕುಸುಮ ಅಯ್ಯೋ ಮಾವ ಬರಬಾರ್ದ ನಿನಗೆ ಬೇಗ ಸಾವ. ನಾವಿನ್ ಬರೋಣವಾ ಡಾಕ್ಟರ್? ಹೇಳಿದಿಲ್ಲ ನೆನಪಿದೆ ತಾನೆ? ನೆನಪಿದೆ, ತಾವು ಕೊಟ್ಟಿರೋ ವಾಯ್ದೆ ಮುಗಿಯೋವರೆಗೂ ಲೈಂಗಿಕ ಸಂಪರ್ಕ ಇಟ್ಕೋಕೂಡ್ದು, ಸಮಯಕ್ಕೆ ಸರಿಯಾಗಿ ಉತ್ತಮ ಆಹಾರ ತಗೋಬೇಕು. ಒಂದ್ ನಿಮಿಷ, ಯಾವ ಕಾರಣಕ್ಕೂ ಈ ರೂಲ್ ನಾ ಮರಿಬೇಡಿ. ಓ ಪರಿಪಾಲಿಸ್ತೀನಿ, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್, ಬರ್ತೀವಿ. ಸರಿ ಶೈಲು, ನೀನ್ ಈ ಮನೆಗೆ ಮದುಮಗಳಾಗಿ ಬಂದ್ಮೇಲೆ ಬರ್ತಿರೋ ಮೊದಲನೇ ಕಾಗದ ರವಿಕುಮಾರ್, ನಾವೇ ಬರಿಬೇಕು ಅಂತಿದ್ವಲ್ಲ ಅವನೇ ಬರ್ದಿದ್ದಾನೆ. ಎಷ್ಟೇ ಆಗ್ಲಿ ಚಡ್ಡಿಯಿಂದ ಪ್ಯಾಂಟ್ ತನಕ ಒಂದೇ ತಟ್ಟೆ ಒಂದೇ ಬೆಡ್ ನಲ್ಲಿ ಬೆಳೆದವರಲ್ವ, ಅದಕ್ಕೆ ಆತ್ಮೀಯ ಗೆಳೆಯ ಅವಿನಾಶನಿಗೆ ಮಿತ್ರಕೋಟಿಯ ನಮಸ್ಕಾರಗಳು. ನಮ್ಮಿದ್ರು ಪರವಾಗಿ ಇವನಿಗೂ ಸಹ. ನಾನು ಕ್ಷೇಮ, ನೀವು ಕ್ಷೇಮವಾಗಿದ್ದೀರೆಂದು ನಂಬಿದ್ದೇನೆ. ಏನಮ್ಮ ಕ್ಷೇಮ ಆಗಿಲ್ವಾ? ಕೆಲವು ತಿಂಗಳ ನಂತರ ಎದುರಾಗುತ್ತಿರೋ ಪತ್ರ ಕಂಡು ಮುನಿಸಿಕೊಳ್ಳಬೇಡ. ನಾವೇನ್ ಮುನಿಸಿಕೊಂಡಿಲ್ಲ, ನವದಂಪತಿಗಳಿಗೆ ಆಗಾಗ ಬರೆಯುವ ಕಾಗದಗಳ ಮೂಲಕ ತೊಂದರೆಯನ್ನುಂಟು ಮಾಡಬಾರದೆಂಬುದೇ ಪತ್ರ ಬರೆಯದಿರಲು ಬಲವಾದ ಕಾರಣ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನವನು ಅಲ್ಲ? ಶೈಲಾ ತನ್ನಕ್ಕ ಮಧು ಮೇಲೆ ಕೋಪಿತಳಾಗದಿರಲೆಂದು ಅತ್ತರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾಳೆ. ಅಂದಾಗೆ ತಾವೇನು ಮುನಿಸ್ಕೊಂಡಿಲ್ವಲ್ಲ. ಮತ್ತೊಂದು ಸಂತಸದ ಸುದ್ದಿ, ನಾನು ಮಧು ಸೇರಿ ದಿನಾಂಕ 1/4/88 ಇಡೀ ಭಾರತ ಪ್ರವಾಸ ಕೈಗೊಂಡಿದ್ದೇವೆ. ಆಲ್ ಇಂಡಿಯಾ ಟೂರ್ ಹೊಡೆದ್ನಲ್ಲಪ್ಪ ಚಾನ್ಸು, ಅದೃಷ್ಟಪ್ಪ. ಡಿಪಾರ್ಟ್ಮೆಂಟ್ ನಿಂದ ಕರೆಸ್ತಾ ಇದ್ದಾರೆ ಅಂತ ಕಾಣುತ್ತೆ. ಇಂತಿ ಕೋರುವ ಶುಭವನ್ನು ಸ್ವೀಕರಿಸುತ್ತಲೇ ನಿಮ್ಮ ನೆಚ್ಚಿನ ಗೆಳೆಯ ರವಿ. ಒಳ್ಳೆ ಚಾನ್ಸ್ ಅಲ್ಲ? ಅರೆ ಫೋನ್ ರಿಂಗ್ ಆಗ್ತಾ ಇದೆ, ಏನಿದೆ ಶೈಲು ಆಶ್ಚರ್ಯ? ಇವತ್ತು ಕನೆಕ್ಷನ್ ಕೊಟ್ಟಿದ್ದೆ. ಓ ನನಗೆ ಗೊತ್ತು,
ಹಾಗಾಗಿ ನೀನ್ ಕೂಡಿಟ್ಟಿದ್ ಕುಡಿಕೆ ಹಣನೆಲ್ಲ ಸೇರಿಸಿ ಬಿಲ್ ಕಟ್ಬಿಟ್ಟೆ ಅಂತ ಕಾಣುತ್ತೆ. ಬಾ ನೋಡೋಣ. ಹಲೋ, ಯಾರು? ಓ ರವಿ, ಎಲ್ಲಿಂದ ಮಾತಾಡ್ತಾ ಇದ್ಯಾ? ಏರ್ಪೋರ್ಟ್ ಇಂದನ? ಓ ಬೆಸ್ಟ್ ಆಫ್ ಲಕ್ ಕಣಪ್ಪ, ಈಗ ತಾನೇ ಎಲ್ಲ ವಿಷಯ ಕಾಗದದ ಮೂಲಕ ತಿಳಿಯಿತು. ಫೋನ್ ಯಾಕೆ ಔಟ್ ಆಫ್ ಆರ್ಡರ್ ಅಂತಾನ? ಇರತ್ತಲ್ಲಪ್ಪ ಬಡ ನೌಕರರ ಆರ್ಥಿಕ ಬಿಕ್ಕಟ್ಟು. ಓ ನೀ ಎಲ್ಲ ರೈನಿ ಸೀಸನ್ ಲೈನ್ ಕ್ಲಿಯರ್ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಹಾಗೇನಿಲ್ಲಪ್ಪ. ಏನು ಶೈಲು ಹತ್ರ ಮದು ಮಾತಾಡ್ಬೇಕಂತ? ಕೊಡ್ತೀನಿ ತಗೊಳ್ಳಿ, ಮದು ಮಾತಾಡ್ಬೇಕಂತ. ಹಲೋ ಫೈನ್, ಹ್ಯಾಪಿ ಜರ್ನಿ. ಏನು ನಿಮ್ಮವ್ರ ಹಾಗೆ ನಮ್ಮವ್ರಿಗೂ ಕಾಲ ಕೊಡ್ ಬಂದಾಗ ಜರ್ನಿ ಅಂತ ವಿಂಟರ್ ಸೀಸನ್ ಅಲ್ಲಿ. ಏನು ಏನದು, ಏನೋ ಅನೌನ್ಸ್ ಆಗ್ತಾ ಇರೋ ಹಾಗಿದೆ. ಓಕೆ ಓಕೆ, ಹ್ಯಾವ್ ಎ ನೈಸ್ ಟೈಮ್. ಬೈ ಬೈ. ಇಲ್ಲಿ ನಿಂತಪ್ಪ. ಓ ನಾರದ ಬಾರಿಂದ ಬರ್ತಾ ಇದ್ದಾನೆ ಪಾಪ. ಇಲ್ಲಿ ನಾರಾಯಣ ನಾರಾಯಣ ನಾರಾಯಣ. ಕಲಾಪ್ರಿಯ, ಈ ಅಡ್ರೆಸ್ ಎಲ್ಲಿ ಬರುತ್ತೆ? ನಾರಾಯಣ ನಾರಾಯಣ ಗೊತ್ತಿಲ್ಲ. ಗೊತ್ತಿಲ್ವಾ? ತ್ರಿಲೋಕ ಸಂಚಾರಿ ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ನಮ್ಮಂತವ್ರಿಗೆ ಏನ್ ಗೊತ್ತು ಅಪ್ಪ? ಎಷ್ಟು? 40 ರೂಪಾಯಿ. ಅಯ್ಯಪ್ಪ ಏನಯ್ಯ ಅನ್ಯಾಯ. ನಾನು ಮಂಡ್ರಹಳ್ಳಿಯಿಂದ ಮಂಗಳೂರು ರೈಲ್ಗೆ 40 ರೂಪಾಯಿ ಕೊಟ್ಟಿಲ್ಲ, ನೀನ್ ಇಷ್ಟೊಂದು ಕೇಳ್ತಿಯಲ್ಲ. ಕಲ್ಲಿದ್ಲು ಡೀಸಲ್ಲು, ಇದು ಪೆಟ್ರೋಲು. ಅಯ್ಯಪ್ಪ ಎಲ್ರಿ 10 ರೂಪಾಯಿ ನೀನೇ ಕೊಡಪ್ಪ. 5 ಲಕ್ಷ ರೂಪಾಯಿ ಲಾಟಿ ಅಯ್ಯೋ ಅದು ಕಿತ್ಕೊಂಡ್ಬಿಟ್ಟಲ್ಲಪ್ಪ. ಯೋ ಮಂಡ್ರಹಳ್ಳಿ, ಅವು ನನಗೇನು ಹೊಸಲ್ಲ, ಅಲ್ಲಿ ನನ್ನ ಸಂಬಂಧಿಕರು ಇದ್ದಾರೆ. ನಿನ್ನ ಹತ್ರ ಯಾಕೆ 5 ರೂಪಾಯಿ ವಸೂಲು ಮಾಡುದು ನನಗೆ ಚೆನ್ನಾಗ್ ಗೊತ್ತು. ಅಯ್ಯ ನಿನ್ ನಾಳೆ ಅಂತಳಿ ನಾ ಬಿಡಿ. ಮಾಡ್ಬಿಟ್ಟು ಏನು ಒಬ್ಳೆ ಕೂತ್ಕೊಂಡು ಕತ್ಲಲ್ಲಿ ಯೋಚನೆ ಮಾಡ್ತಾ ಇದ್ಯಾ? ಒಳ್ಳೆ ಇಂಟ್ರೆಸ್ಟಿಂಗ್ ನಾವೆಲ್, ಓದ್ ಮುಗಿಸ್ಬೇಕು ಅಂತಿದ್ದೆ. ಏನ್ ಮಾಡೋದು, ಅಷ್ಟಲ್ ಕರೆಂಟ್ ಹೊರಟೋಯ್ತಲ್ಲ, ಒಳ್ಳೆ ಪವರ್ ಪ್ರಾಬ್ಲಮ್. ಅಯ್ಯಯ್ಯೋ ಇದೇನಿದು, ತುಳಸಿ ಗಿಡ ಎಲ್ಲ ಹೀಗ್ ಒಣಗೋಗ್ಬಿಟ್ಟಿದ್ಯಲ್ಲ. ಶೈಲಾ, ಏ ಶೈಲಾ, ಶೈಲಾ ಬಾರೆ ಇಲ್ಲಿ, ಬಾರೆ ಇಲ್ಲಿ. ಇದೇನೇ ಇದು, ತುಳಸಿ ಗಿಡ ಹೀಗ್ ಒಣಗೋಗ್ಬಿಟ್ಟಿದೆ, ಇದಕ್ಕೇನು ಬಿಸಿನೀರ್ ಹಾಕ್ತೀಯೋ ತಣ್ಣೀರ್ ಹಾಕ್ತೀಯೋ? ಎಲ್ಲೋ ರೋಗ ತಗ್ಲಿರ್ಬೇಕು. ರೋಗನಾ? ಅಯ್ಯೋ ಊರಿಗೆ ಬರೋ ರೋಗ ಮನೆಗೆ ಬರದೇ ಇರ್ಲಿ ಅಂತ ಮನೆ ಮುಂದೆ ತುಳಸಿ ನೆಟ್ಟಿದ್ರೆ ಈಗ ಆ ತುಳಸಿಗೂ ರೋಗನೇ. ಏನ್ ಕಲಿಗಾಲನಪ್ಪ. ಅಯ್ಯೋ ಹುಡುಕ್ತಾ ಇದೆ, ಮಳೆ ಬರೋ ಆಗಿದೆ. ನಡಿ ನಡಿ ಶೈಲು, ನಡಿ ಬರ್ಗೋಣ. ಹಲೋ ಯಾರು? ಶೈಲಾ ಅವಿನಾಶಿಯ. ಓ ನನ್ ಹೆಂಡ್ತಿನೇ. ನಾನ್ ಕಣೆ ಅವಿ, ಯಾಕೆ ಕನ್ಫರ್ಮ್ ಮಾಡ್ಕೊಂಡೆ ಅಂದ್ರೆ, ಆಗೊಂದ್ಸಲ ಫೋನ್ ಮಾಡಿದಾಗ ರಾಂಗ್ ನಂಬರ್ ಹೋಗಿ ಯಾರೋ ಒಬ್ಳನ್ನ ನೆದ್ದಾದದ್ದೋ ಬೈದ್ಬಿಟ್ಲು ಕಣೆ ಚಿನ್ನ. ಹಾ ಸದ್ಯ ಈಗ ವಿಷಯ ನಿಮ್ಗೆ ಮುಟ್ಟಿದ್ಯಲ್ಲ, ಐ ಆಮ್ ಹ್ಯಾಪಿ. ಏನ್ ಮಾಡ್ತಾ ಇದ್ರ ಅಮ್ಮವ್ರು? ಇರುತ್ತಲ್ಲ ಮನೆ ಕೆಲ್ಸ. ಏನೋ ಕರಿತಿರೋ ಹಾಗಿದೆ. ಯಾಕೆ ಸಿಗ್ತಿರೋ ಹಾಗಿಲ್ವಾ? ಏನಮ್ಮವ್ರೇ ಬ್ಯಾಡ್ಗೆ ಮೆಣಸಿನ್ಕಾಯ್ ಇಷ್ಟೊಂದು ಘಾಟ್ ಬರ್ತಾ ಇದೆಯಲ್ಲ ರೀ. ಫೋನ್ ನಲ್ಲಿ ಹುರಿದಿದ್ದು ಕರ್ದಿದ್ದು ಸೀದಿದ್ದು ಎಲ್ಲ ಎಲ್ರಿಗೂ ಗೊತ್ತಾಗುತ್ತೆ. ಗಂಟೆ ಗಟ್ಟಲೆ ಮಾತಾಡಿ ಸಾಕು, ಫೋನ್ ಬಿಟ್ಕೊಡಿಯಪ್ಪ. ಇನ್ನೊಂದೇ ನಿಮಿಷ ಸರ್. ಹಾ ನೋಡ್ ಶೈಲಾ, ಶೈಲು ಶೈಲು, ಹಲೋ ಹಲೋ. ಓ ಆಗ್ಲೇ ಇಟ್ಬಿಟ್ಟಿದ್ದಾರೆ. ಮರ್ಯಾದಸ್ತ್ರು ಅಂತ ಕಾಣುತ್ತೆ. ನನ್ ಹೆಂಡತಿ ಉಂಡಿದ್ದು ಉಳ್ಳಾಡಿದ್ದು ಎಲ್ಲ ಬೀದಿಲೇ ಆಗ್ಬೇಕು. ಏನ್ ಜನ ಅಂತೀರಾ? ಈ ನಂಬರ್ ಕೊಡಿ. ಸಂಕಾಲ್ನಾಗೆ ಲೋಕಲ್ ಕಾಸ 3 ನಿಮಿಷಕ್ಕೆ ಕಟ್ಟಾದ್ರೇನೆ ಪಿ ಎನ್ ಟಿ ಉದ್ದಾರ ಆಗೋದು. ಇಂಥವ್ರು ಬುದ್ಧಿ ಬರೋದು. ಈ ವೀಕ್ ಬನ್ನಿ, ಇಂಟಿನೇ ಇರ್ತೀನಿ. ಓ ಏನಮ್ಮನವ್ರು ಶೂ ಮೇಲಿರೋ ಧೂಳು ಹೊಡಿತಾರೋ ಹಾಗಿದೆಯಲ್ಲ. ವಿಷಯ ಇಷ್ಟೇ, ಅದೇ ಯೂನಿಯನ್ ಸೆಕ್ರೆಟರಿ ಆಗಿ ಸೆಲೆಕ್ಟ್ ಆದ್ನಲ್ಲ, ಅದ್ರದ್ದೊಂದು ಪಾರ್ಟಿ ಬ್ಯಾಲೆನ್ಸ್ ಇತ್ತು. ಅಂದ್ರೆ ಪಾರ್ಟಿ ಬಿಸ್ಕೆಟ್ ಕಾಫಿ ತಾನೇ? ಇಲ್ಲ ಅದು ಅದು ಅರ್ಥ ಆಯ್ತು. ಬಂದ್ ಸ್ನೇಹಿತರು ನಿಮ್ ಮಿಸ್ಸೆಸ್ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತೀರಿ? ಸದ್ಯಕ್ಕೆ ಅವಳು ಮನೇಲಿಲ್ಲ, ಡೆಲಿವರಿಗೆ ಅಂತ ತವ್ರಿಗೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳ್ತೀನಿ. ತವರಿದ್ರೆ ತಾನೇ ಹೇಳೋದಿಕ್ಕೆ. ಹೀಗೆ ಮಾಡಿರೋ ತಪ್ಪನ್ನು ಮುಚ್ಚಿಡಕ್ಕೆ ಇಷ್ಟಪಟ್ರೆ ಸುಳ್ಳಿನ ಸರಪಳಿನೇ ಹೆಣಿಬೇಕಾಗತ್ತೆ. ನಾನ್ ಮನೆಯಲ್ಲೇ ಇರ್ತೀನಿ, ಈ ಪಾರ್ಟಿಗೂ ನನ್ನ ಹೆಂಡತಿಗೂ ದೂರ ಅಂತ ನೇರವಾಗೇ ಹೇಳ್ಬಿಡಿ.
ಹಾಗೋ ಒಟ್ಟಿನಲ್ಲಿ ಪರ್ಮಿಷನ್ ಕೊಟ್ಟೆಲ್ಲ ಅಷ್ಟೇ ಸಾಕು. ಕೂತ್ಕೊಳ್ಳಿ ಕಿಟ್ಟಿ. ಐಸ್ ಹಾಕ್ಲನ? ಗುಡ್ ನೈಟ್. ಗುಡ್ ನೈಟ್. ಓಕೆ ಬಾಯ್ ಶೈಲು. ಡಾರ್ಲಿಂಗ್ ಶೈಲು, ಐ ಆಮ್ ಸೋ ಸಾರಿ. ನನ್ನ ಕ್ಷಮಿಸ್ಬಿಡಮ್ಮ ಶೈಲು. ಅಯ್ಯೋ ತಲೆನೇ ನಿಲ್ತಾ ಇಲ್ಲ. ನಾನು ಎಷ್ಟು ಬೇಡ್ಕೊಂಡ್ರು ಪೆಗ್ನಿಂದ ಪ್ರಾರಂಭಿಸಿ ಬಾಟ್ಲೇ ಕುಡಿಸ್ಬಿಟ್ರು ನಾನು ಹಾಳಾದ ಸ್ನೇಹಿತ. ಐ ಆಮ್ ಸೋ ಸಾರಿ, ಐ ಆಮ್ ವೆರಿ ವೆರಿ ಸಾರಿ ಶೈಲು. ಇಷ್ಟು ಬೇಗ ನೀವು ಕುಳಿತು ಕೊಳತು ನಾರೋ ದ್ರಾಕ್ಷಿ ಮಾರ್ಕಕ್ಕೆ ಬಲಿಯಾಗ್ತೀರಾ ಅಂತ ನಾನು ಕನಸು ಮನಸ್ಸನ್ನು ಎಣಿಸಿರ್ಲಿಲ್ಲ. ಮಾದಕ ವಸ್ತುಗಳಿಗೆ ನಾವೆಷ್ಟು ಬೇಗ ನಮ್ಮ ತನ್ನ ಅರ್ಪಿಸ್ಬಿಡ್ತೀವಿ ಅನ್ನೋದಕ್ಕೆ ನಾನು ಕುಡಿದಿರೋ ಮಧುನೇ ಸಾಕ್ಷಿ. ಎಲ್ಲಿ ಬೇಗ ಒಂದ್ಸಲ ಬಾಯಿ ಮೂಸ್ ನೋಡು, ರಮ್ ಅಂತ ಇದೆ ರಮ್ ವಾಸನೆ. ಹುಚ್ಚಿ ಹುಚ್ಚಿ ಇಷ್ಟೇ ನಾನು ನಿನ್ನ ಗಂಡನ ಅರ್ಥ ಮಾಡ್ಕೊಂಡಿರೋದು ಅಲ್ವೇ? ಪಾರ್ಟಿ ಅಟೆಂಡ್ ಮಾಡಿದ ತಕ್ಷಣ ನನ್ನ ಸಹಪಾಠಿಗೆ ದ್ರೋಹ ಬಗಿತಿನ? ಹಾಗಾದ್ರೆ ನೀವು ಕುಡ್ತಿದ್ದು ಕೇವಲ ಕೋಲ ಅಷ್ಟೇ. ಬಾ ಮಲ್ಗು ಬಾ. ಕೇವಲ ಕೂಲ್ ಡ್ರಿಂಕ್ಸ್ ಕುಡ್ದಿದ್ದಕ್ಕೆ ಹೀಗಾಡ್ತೀಯ, ಇನ್ ಹಾಟ್ ಡ್ರಿಂಕ್ಸ್ ಕುಡ್ದಿದ್ ಏನ್ ಗತಿ? ಶೈಲಾ ಏನಾಯ್ತು? ಓ ನಂಗೆ ಗೊತ್ತಾಯ್ತು, ನಾನು ಕೊಟ್ಟ ಪಾರ್ಟಿಯಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವೋ ಆಘಾತ ಆಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇನ್ ಮುಂದೆ ಇಂಥ ಪಾರ್ಟಿ ಕೊಡಲ್ಲ. ಸರಿ ತಾನೆ, ಬಾ ಮಲಕು ಬಾ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಶ್ರೀ ಏಕದಂತಾಯ ನಮಃ. ಓಂ ಗಜೇಂದ್ರಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಒಳ್ಳೇದು ಮಾಡಿ ನೋಡು ಶೈಲ, ಯಾವ ಕಾರಣಕ್ಕೂ ಹಬ್ಬ ನೆದ್ರಾಕೊಂಡು ಚಂದ್ರ ನೋಡ್ಬೇಡ, ಯಾಕಂದ್ರೆ ಅನ್ಯಾಯವಾಗಿ ಆರೋಪಕ್ಕೆ ಒಳಗಾಗಬೇಕಾದ್ರೆ ಆ ಶ್ರೀಹರಿ ಶಮಂತಕ ಮಣಿಕದ್ದಾಗೆ ನಾ ಹೇಳಿದ್ದು ಅರ್ಥ ಆಯ್ತು ತಾನೆ? ನೋಡ್ ಶೈಲ, ಈ ವಿಘ್ನ ವಿನಾಶಕನ ಹತ್ರ ಅದೇನ್ ಬೇಡ್ಕೋಬೇಕು ಅಂತಿದ್ಯೋ ಈಗ್ಲೇ ಬೇಡ್ಕೊಂಡು ಆಮೇಲೆ ಏನಿಲ್ಲ, ಒಂದ್ಸಲ ಹೊಟ್ಟೆ ಗಣಪ ನೀರಿಗೆ ಬಿದ್ದ್ಬಿಟ್ಟ ಅಂದ್ರೆ ಅವನ್ ಎದ್ದು ಬರೋದು ಮುಂದಿನ ವರ್ಷನೆ. ನೀ ಏನ್ ಹರಿಸ್ಕೊಂಡಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಜೀವನದಲ್ಲಿ ನಮ್ ಹುಟ್ಟೋ ಮಗು ಗಂಟಾದ್ರೆ ಇವನ್ ಹೆಸರೇ ಇಡ್ತೀನಿ ಅಂತ ಹರಿಸ್ಕೊಂಡಿದ್ಯಾ, ಸರಿ ತಾನೆ? ಆಮ ಕರೆ ಅವಿನಾಶ್. ಓ ರವಿ, ಯಾವಾಗ ಬಂದ್ಯಪ್ಪ ಊರಿಂದ? ಪ್ರವಾಸ ಎಲ್ಲ ಹೇಗಿತ್ತು? ಹಾ ಫೈನ್ ಫೈನ್ ಎಕ್ಸ್ಪೀರಿಯನ್ಸ್ ಸರ್, ಫ್ಯಾಂಟಾಸ್ಟಿಕ್. ಅದೆಲ್ಲ ಫೋನ್ ಹೇಳಕ್ಕಾಗಲ್ಲ. ಒಂದ್ ಕೆಲಸ ಮಾಡೋ, 18ನೇ ತಾರೀಕು ನೀನು ಶೈಲು ಇಲ್ಲಿಗೆ ಬಂದ್ಬಿಡಿ, ಆಮೇಲೆ ಮಾತಾಡೋಣ. ಅಂಥದ್ದೇನಪ್ಪ ವಿಶೇಷ? ವಿಶೇಷನ? ಒಂದ್ ಸೆಕೆಂಡ್, ಮದುವೆ ಕೊಡ್ತೇನೆ. ಶೈಲು ಮಧು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಂತ ಬಾ. ನಾನೇನ್ ಮಾತಾಡೋದು, ನೀವೇ ಮಾತಾಡಿ. ಅವಿ ಹತ್ರ ನಿನ್ ತಾಯಿ ಆಗೋ ವಿಷಯ ಹೇಳ್ತಿತಾನೆ? ಇಷ್ಟಕ್ಕೆ ನಾಚಿಕೆ ಪಟ್ಕೊಂಡ್ರೆ ಹಾಗೆ ತಾಯಿ ಆಗೋಕು ಯೋಗ ಇರ್ಬೇಕು. ಓ ಆಗ್ಲೇ ಈ ಹಂತಕ್ ಬಂದ್ಬಿಟ್ಟಿದ್ರು?
ಏನಿಲ್ಲಮ್ಮವಿ ಗೊತ್ತು ಕಣೋ ಕಾಶ್ಮೀರದಿಂದ ಕನ್ಯಾಕುಮಾರಿ ವರೆಗೂ ಪ್ರವಾಸ ಮುಗಿಸುತ್ತಿದ್ದಾಗ ನಿಮ್ಮ ಶ್ರೀಮತಿಯವರು ಶ್ರೀಮಾತರಾಗಿ ಪ್ರಮೋಷನ್ ತಗೊಂಡಿರಬೇಕು ಅಲ ಎಸ್ ಸರ್ ಹೌದು ಕಣೋ ಮೊದಲು ಉಪ್ಪಿನಕಾಯಿ ಜಾಡಿ ಹುಣಸೆಹಣ್ಣು ಡಬ್ಬ ತುಂಬಿದೆಯಲ್ವೋ ನೋಡಪ್ಪ ಜೊತೆಗೆ ಕೆಮ್ಮಣ್ಣುಂಡೇನು ತಂದಿಟ್ಬಿಡು ಯಾಕಂದ್ರೆ ಅದು ತಿನ್ಲಿಲ್ಲ ಇದು ತಿನ್ಲಿಲ್ಲ ಬೈಕೇನೆ ಪೂರೈಸಲಿಲ್ಲ ಅಂತ ಹೇಳಿ ಕೈಕಾಲು ಉದಿಸ್ಕೊಂಡು ತುಂಬಾ ತೊಂದರೆ ಕೊಟ್ಬಿಡ್ತಾರಪ್ಪ ಹಾ ಆಮೇಲೆ ಅನುಭವಿಸೋರ್ ನಾತಾನೆ ಏನು ಸುಧಾ ಮೈಕೈ ಎಲ್ಲ ಬಣ್ಣ ಮಾಡ್ಕೊಂಡ್ಬಿಟ್ಟಿದ್ಯಾ ಇವತ್ತು ಹೋಳಿ ಹಬ್ಬ ಅಲ್ವಾ ಓ ಹೌದಲ್ವಾ ಸರಿ ಸರಿ ಸಾಯಂಕಾಲ ಬಂದು ಪಾತ್ರೆ ತಗೊಂಡು ಹೋಗು ಕಾಮನ್ ಬಿಲ್ಲೇ ಮೈ ಮೇಲೆ ಇದೆಯಲ್ಲೋ ಅಮ್ಮವರು ವೇದ ಪುರಾಣನೆಲ್ಲ ಓದಿದ್ದಾಯ್ತಲ್ವಾ ಏನಾಗ್ಬೇಕಾಗಿತ್ತು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಎದ್ದ ಹೀಗ್ ಬರ್ತೀರಾ ಹ್ಮ್ ಹೇಳ್ತೀನಿ ಬನ್ನಿ ಬಂದಾಯ್ತು ವಿಶ್ ಯು ಹ್ಯಾಪಿ ಹ್ಯಾಪಿ ಹೋಲಿ ಇವತ್ತವ್ರು ಒಳಗ್ ನುಗ್ಗಿದ್ರು ಅಷ್ಟೇ ಅಮ್ಮ ಸತಿಮಣಿ ಆ ಮನ್ಮತ್ ಸಾಮ್ರಾಜ್ಯ ಮನೆಗ್ ನುಗ್ಗೋದ್ರಲ್ಲಿ ನನ್ನೇ ಅವ್ರ ಜೊತೆ ಬೆರೀಲಿಕ್ ಸ್ವಲ್ಪ ಅವಕಾಶ ಮಾಡ್ಕೊಡ್ತೀಯಾ ಓ ಥ್ಯಾಂಕ್ ಯು ವಾಟ್ ಅ ಸ್ವೀಟ್ ಸ್ಮೈಲ್ ಅದು ನಿಜವಾದಲ್ಲ ಕಣೆ ರಬ್ಬರ್ ಹಾವು ನಿಮ್ಮನ್ನ ತಗೋದಿಲ್ರಿ ನನ್ನ ಗಂಡಸ್ತನ ಬಗ್ಗೆ ಮಾತಾಡ್ತಾ ಇದ್ಯಾ ಸ್ವಲ್ಪ ದಿನ ಕಳೀಲಿ ನಿಲ್ಲು ಮುಂದ್ ಹೊಟ್ಟೆ ಬಂದಾಗ ಇಡೀ ಊರಿಗೆ ಗೊತ್ತಾಗತ್ತೆ ನನ್ ಪೌರುಷ ಎಂತದ್ದು ಅಂತ ಅರ್ಥ ಆಯ್ತಾ ಮರಿ ಹಾಗೇನಿಲ್ವೆ ದಸರಾ ಹತ್ರ ಬಂತಲ್ಲ ಅದಕ್ಕೆ ಬೊಂಬೆಗಳನ್ನ ತಂದೆ ಟಿಂಗ್ 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 Thank you.
ನಾನೇ ನುಂಕುತ್ತೀನಿ. ಇದನ್ನ ನಾನು ಯಾರ ಹತ್ರನು ಹೇಳಲ್ಲ. ಆದ್ರೂ ನಾನ್ ನಿರ್ದೋಷಿ. ನಮಸ್ಕಾರ, ಹೇಗಿದೆ ರಾಯರ್ವೇಶ? ಬಾಲ ಒಂದಿಲ್ಲ. ಯಾಕಿಲ್ಲ? ಅವರು ನಮ್ ಪೂರ್ವಿಜರ್ ತಾನೆ. ಅದಿರ್ಲಿ, ಗೀಜರ್ ಹಾಕಾಯ್ತಾ? ಹಾಕಿ ಒಂದ್ ಗಂಟೆ ಆಯ್ತು. ಕಾದ್ ನೀರ್ ತಣ್ಣಗಾಗಿರ್ಬೇಕು. ಸರಿ, ನಾ ಸ್ನಾನ ಪೂಜೆ ಸಂಧ್ಯಾವನ್ನೇ ಮಾಡ್ಕೊಂಡ್ ಬರ್ತೀನಿ, ನೀವು ಊಟಕ್ಕೆ ಏರ್ಪಾಡ್ ಮಾಡು. ಸರಿ ತಾನೆ? ಕೊಡಗಿನ ಕಾ, ಅಯ್ಯಯ್ಯೋ, ಬರ್ತಾ ಬರ್ತಾ ನನ್ ಹೆಂಡತಿನೂ ಬಹಳ ಕಲ್ತ್ಕೊಂಡ್ಬಿಟ್ಲು. ಇನ್ನು 23 ಸಹ ತುಂಬಿಲ್ಲ, ಆಗ್ಲೇ 60 ಅರಳುಮುರುಳು ತರ ಆಡ್ತಾಳೆ. ಕಾವೇರಿ, ಅಯ್ಯೋ, ಇದೇನು ಬಿಸಿನೀರೋ ಬೆಂಕಿ ಮಾಡೇನೋ ಅಪ್ಪ. ಕಂಡಿರ್ಬೇಕು. ಓ, ವಾಟ್ ಎ ಸರ್ಪ್ರೈಸ್! ಫ್ಯಾಂಟಾಸ್ಟಿಕ್. ಆಹಾ, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ವೆರಿ ಗುಡ್, ವೆರಿ ಗುಡ್. ಓ, ಎಡು ಬಿಟ್ಯಾ? ಇಡೋ ಹೆಜ್ಜೆಲ್ ಎಚ್ಚರ, ಮೈ ಮೇಲೆ ಪ್ರಜ್ಞೆ ಇರ್ಲಿ ಅಂತಾನೆ ಕಾಲ್ ಬೆರಳಗೊಂದು ಉಂಗ್ರ, ಮನೆಗೊಂದು ಬಾಗ್ಲು, ಅದಕ್ಕೊಂದು ಹೊಸ್ಲು ಅಂತ ಮಾಡಿರೋದು. ಆಚಾರದ ಹಿಂದೆ ವಿಚಾರನ ಹುದುಗಿಸಿಟ್ಟ ಆ ನಮ್ ಪೂರ್ವಿಜರು. ತಾಗಿ ಬಾಗಿ ನಡಿಲಿ ಅಂತ. ಇಲ್ದೇ ಇದ್ರೆ ಬೀದಿ ನಾಯಿಗಳೆಲ್ಲ ಮನೆಗ್ ನುಗ್ಗಿ ಮಾಡಿಟ್ಟ ಅಡ್ಗೆನೆಲ್ಲ ಮೂಸಿ ಮೈಲ್ಗೆ ಮಾಡ್ಬಿಡ್ತಿದ್ವು. ಆ ಎಷ್ಟ್ ಅಡ್ಗೆನ ಪಿಂಡದ ರೂಪದಲ್ಲಿ ಕುಕ್ಕಿ ಕುಕ್ಕಿ ತಿನ್ಲಿಕ್ಕೆ ಕಾಗೆ ರೂಪದ ಸಮಾಜದ ಕಪ್ಪು ಮುಖಗಳು ಕಾತೊರಿತಾ ಇದ್ವು. ಆಗ ನಾಡಿನ ಉದ್ದಗ್ಲಕ್ಕೂ ಎದ್ದು ಕಾಣ್ತಾ ಇದ್ದಿದ್ದು ವ್ಯಭಿಚಾರದ ಸಂತೆ. ದಿಗಂತದ ಎತ್ತರಕ್ಕೆ ಹಾರಾಡ್ತಾ ಇದ್ದಿದ್ದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳ ಪತಾಕೆ. ಇಷ್ಟೇ ಜಾರಿಭೆಣ್ಣಿನ ಕತೆ. ಅಮ್ಮ ಅನ್ನಪೂರ್ಣೇಶ್ವರಿ, ನೀನು ಸಾಂಬಾರ್ ಹಾಕು. ಕುಬೇರ ಅವ್ರ ಮನೆ ಇದೆ ತಾನೆ? ಸ್ವಲ್ಪ ಕೂಗ್ತೀರಾ? ಮನೇಲಿಲ್ವಾ? ಇನ್ನೊಂದ್ಸಲ ಬಂದು ಕಾಣ್ತೀನಿ. ಯಾರು? ನಮಸ್ಕಾರ ಸರ್. ನಮಸ್ಕಾರ, ನಾನು ಬಸವರಾಜ್ ಅಂತ ಸರ್. ಓ, ಬನ್ನಿ ಬನ್ನಿ. ಲೋ ಮಾದ, ಎರಡು ಹೇಳಿರ್ತಾರಲ್ಲ ಅಂದ ಹಾಗೆ ಕುಬೇರ್ನಿಗೂ ತಮಗೂ ಲೇವಾದೇವಿ ಅಂತೇನಾದ್ರೂ? ಕೊಡೋ ತಗೊಳ್ಳೋ ವ್ಯವಹಾರೇನು ಇಟ್ಕೊಂಡಿಲ್ಲ ಸರ್. ಆದ್ರೂ ನಾನೇ ಒಂಥರ ಅವರಿಗೆ ಸಾಲಗಾರ. ಸಾಲಗಾರ? ಹೌದು. ಹೀಗೆ ಸಂದರ್ಭ ಒದಗಿ ಆತ ನನಗೆ ಕೊಡಬೇಕಾದ 5 ರೂಪಾಯಿಗೋಸ್ಕರ ಆತನಲ್ಲಿದ್ದ 5 ಲಕ್ಷ ರೂಪಾಯಿ ಬೆಲೆ ಬಾಳೋ ಲಾಟ್ರಿ ಟಿಕೆಟ್ ನಾ ಕಿತ್ಕೊಳ್ಬೇಕಾಗಿ. ಆದ್ರೆ ಅದೇ ಟಿಕೆಟ್ಗೆ ಈಗ ಬೊಂಬಾರ್ ಬೊಮ್ಮನ ಬಂದಿದೆ. ಕುಬೇರ ಹೇಳಿ ಡ್ರೈವರು? ನಾನೇ ಸರ್, ನಾನೇ. ಆತನಿಂದ ಕಿತ್ಕೊಂಡು ಟಿಕೆಟೇ ಇದು. ಇದಕ್ಕೆಲ್ಲ ಕಾರಣ ಈ ಹಾಳಾದ ಲಾಟ್ರಿ ಟಿಕೆಟ್ ಕಣಪ್ಪ. ಇದ್ರಲ್ಲಿರೋ ನಂಬರ್ ಪತ್ರಿಕೆಯಲ್ಲಿ ಕಂಡ ತಕ್ಷಣ ಕುಬೇರ ಎದೆ ಒಡೆದು ಪ್ರಾಣ ಬಿಟ್ಬಿಟ್ಟು. ಅವನ ಮೇಲೆ ಪ್ರಾಣ ಇಟ್ಕೊಂಡಿರೋ ನನ್ನ ಮಗಳು ಈಗ ಮನೋರೋಗ ತುಂಬಾ ಹತ್ತಿರದವಳಾಗ್ಬಿಟ್ಲು ಕಣಪ್ಪ, ಹತ್ತಿರದವಳಾಗ್ಬಿಟ್ಲು. ಏನ್ರಿ ಏನಿದೆಲ್ಲ? ಡಾಕ್ಟರ್ ಕೊಟ್ಟ ವಾಯ್ದೆ ನೆನ್ನೆಗೆ ಮುಗ್ದೋಯ್ತಲ್ಲ, ಹಾಗಾಗಿ ನಮ್ಮಿಬ್ರು ಮಧ್ಯೆ ಈಗ ಯಾಕಪ್ಪ ಪಾರಾಗೋದು? ಯಾಕೊಂತರ ಇದ್ಯಾ ನೋಡು? ಯೋಚನೆ ಮಾಡೋದ್ ಬಿಟ್ಟು ಶೃಂಗಾರವಾಗಿ ವಯ್ಯಾರದಿಂದ ಒಳ್ಳೆ ಮದುಮಗಳಾಗೆ ಬಿಸಿ ಬಿಸಿಯಾಗಿ ಬೆಳ್ಳಿ ಲೋಟದಲ್ಲಿ ಹಾಲು ತಗೊಂಡ್ ಬಾ. ಆಮೇಲೆ ವರ್ಷ ಕಳಿಯೋದ್ರೊಳಗೆ ನೀನು ಹಾಗೇ ಒಂದ್ ಎತ್ಕೊಳ್ಳೋ ಅಂತ. ತಗೋ ಈ ಹೂ ಮುಡ್ಕೊಂಡು ಬೇಗ ಬಂದ್ಬಿಡು, ಗೊತ್ತಾಯ್ತಾ? ವಾ ಮೇರಿ ಲೈಲಾ, ಓ ಮೇರಿ ಶೈಲಾ, ಮೇರಿ ದಿಲ್ ಕಿ ಫೂಲ್.
ಏನೆ ಮಾಡಿರೋ ತಪ್ಪನ್ನ ಅಲಂಕಾರದಲ್ಲಿ ಮುಚ್ಚಿಡಕ್ಕೆ ಇಷ್ಟಪಡ್ತೀಯಾ? ನೀನು ಒಬ್ಬಳು ಹೆಣ್ಣ, ನೀನು ಹೆಣ್ಣನ್ನ ಬಣ್ಣ ಬದಲಾಯಿಸೋ ಗೋಸುಂಬಿ, ಕಾಮದ ಬೊಂಬೆ, ಯಾರಿಣಿ ಕೂಡ ಹೆಂಗಸ್ರೆ ಹೀಗೆ ಅಲಂಕಾರ ಕೂತ್ಕೊಂಡ್ಬಿಟ್ರು ಅಂದ್ರೆ ಒಳ್ಳೆ ಯಕ್ಷಗಾನದವ್ರು ಬಣ್ಣ ಬಳ್ಕೊಂಡ ಹಾಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ. ಶೈಲಾ, ಓ ಶೈಲಾ, ಶೈಲಾ ಯಾಕೆ ಹೇಳ್ತಾ ಇದೆಯಾ? ಏನಾಯ್ತು? ಮೂರ್ ದಿವಸ ನಾವಿಬ್ರು ಸೇರೋ ಹಾಗಿಲ್ಲ ಅಂದ್ರೆ? ಓ ಯಾಕ್ರಿ, ಹಲವಾರು ತಿಂಗಳು ಕಳೆದವ್ರಿಗೆ ಮೂರ್ ದಿವಸ ಕಳೆಯಕ್ಕಾಗಲ್ವಾ? ಓ, ನನ್ ಕಷ್ಟ ನಿನ್ಗೆ ಹೇಗೆ ಅರ್ಥ ಆಗ್ಬೇಕು? ನೋಡಿ, ಮಕ್ಕಳಾಗಿ ಹಠ ಮಾಡೋದು ಚೆನ್ನಾಗಿರಲ್ಲ. ಹಾಲು ಕುಡಿದು ಮಲಗೋಗಿಪ್ಪ ಪ್ಲೀಸ್. ಓಕೆ, ಅದನ್ನ ಆರದ್ರೇನೆ ಚೆನ್ನ. ಇನ್ನು ಮೂರ್ ದಿನ ತಾನೆ. ಆಲ್ ರೈಟ್, ವೇಟ್ ಮಾಡ್ತೀನಿ. ಗುಡ್ ನೈಟ್. ಸಾರಿ ಅಭಿ, ದೇಹ ಹರಿಸೋಕ್ ಶಕ್ತಿ ಇದ್ರು ದ್ರೋಹ ಬಗೆಯಕ್ಕೆ ಮನಸ್ಸೊಪ್ಪದೆ ಧೃತಿ ಕೆಟ್ಟು ದೂರವಾಗ್ಬೇಕಾಯ್ತು. ನನ್ನ ಈ ವರ್ತನೆ ಕೇವಲ ನೆಪ ಮಾತ್ರ, ನೆಪ ಮಾತ್ರ. ಜಸ್ಟ್ ಎ ರೀಸನ್. ಬಿಡದ ಬೆನ್ನ ಗ್ರಹಣ, 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 ಗ್ರಹಣ. ಹಂಬಲಿಸುವ ಮಧು ಸಂಕ್ರಮಣ, ಅಂದದ ಹೂವು ಆನಂದ ದಿನಗಳು, ಹಂಬಲಿಸುವ ಮಧು ಸಂಕ್ರಮಣ. ಹರಿಯಲು ಹೋಗುವ ತೆನೆಯೇ ಆಭರಣ,
ಡಿಕಾಕ್ಷನ್ ನಾನು ಹಾಕಿದ್ದೀನಿ, ಫೋಟೋ ಆಲ್ಬಮ್ ಇಟ್ಟಿದ್ದೀನಿ. ನನ್ನ ನೆನಪು ಬಂದಾಗ್ಲೆಲ್ಲ ಫೋಟೋ ಕಾಫಿ ಅಂತ ಇವತ್ತೊಂದು ರಾತ್ರಿ ಅಡ್ಜಸ್ಟ್ ಮಾಡ್ಕೋ. ನಾಳೆ ಬೆಳಗ್ಗೆ ನಾನು ಫ್ಯಾಕ್ಟರಿಯಿಂದ ಬಂದ್ ಕೂಡ್ಲೆ ಅಮ್ಮವ್ರನ್ನ ಎಣ್ಣೆ ನೀರ್ ಹಾಕೊಂಡು ಬರ್ಮಾಡ್ಕೊಳ್ತಿದ್ದ ಹಾಗೆ. ಉಪದೇಶ ಉಪಚಾರ ಬಿಟ್ಟು ಫ್ಯಾಕ್ಟರಿಗೆ ಹೋಗ್ತೀರಾ? ಆಲ್ ರೈಟ್. ಊರ್ ತುಂಬಾ ಫ್ಲೋ ಹರಡಿದೆಯಂತೆ, ನೀರ್ ಚೆನ್ನಾಗಿ ಕುದ್ಮೇಲೆ ಇಳಿಸಾರ್ಸ್ ಕುಡಿಬೇಕು. ನಾನು ಬರ್ಲಾ? ಸ್ವೀಟ್ ಡ್ರೀಮ್ಸ್. ಬೆಳಗ್ಗೆ ಬೇಗ ಬಂದ್ಬಿಡಿ. ಅಯ್ಯಯ್ಯೋ, ಇವ್ರಿಗೇನಪ್ಪ ಬಂದಿತ್ತು ಬಾವಿ ಹೊರಗ್ಯಾನೆ? ನಮ್ಮಂಗೆ ಮಕ್ಳು ಮರಿಕಾಟನ ಮೈಸೂರು ಮಸಾಲನ ಏನೇನಿತ್ತೋ ಗಂಡ ಹೆಂಡ್ರ ಮಧ್ಯೆ. ದಯವಿಟ್ಟು ನಮ್ಮಿಬ್ಬರ ಬಗ್ಗೆ ತುಚ್ಛವಾಗಿ ಅಂತವಾಗಿ ಮಾತಾಡ್ಬೇಡಿ, ದಯವಿಟ್ಟು ಮಾತಾಡ್ಬೇಡಿ. ನಾನವ್ರಿಗೆ ಅನ್ಯಾಯ ಮಾಡಿಲ್ಲ. ಅಕಸ್ಮಾತ್ ನಡೆದ ಅತ್ಯಾಚಾರದ ಬಗ್ಗೆ ಅವ್ರಿಗೆ ನಾನು ತಿಳಿಸ್ಬಿಟ್ರೆ ಐಪಿಸಿ 302ನೇ ಸೆಕ್ಷನ್ ಪ್ರಕಾರ ಆರೋಪಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ಬಿಡಲ್ಲ. ಇಲ್ಲ ಇಲ್ಲ, ಹುಳಿಗೆ ತೊಗರಿ ಬೇಳೆ ಹಾಕೋದ್ ಬಿಟ್ಟು ಮರ್ತ್ ಹೆಸರು ಬೇಳೆ ಹಾಕ್ಬಿಡ್ನಲ್ಲಮ್ಮ, ಈಗೇನ್ ಮಾಡೋದು? ನಾ ಕುಂಡೆ ಬೆಲ್ಲ ಹಾಕಿ ಆ ಪಾಯಸ ಆಗುತ್ತೆ, ನಾವಿಬ್ರು ಸೇರ್ಕೊಂಡು ಕುಡಿಯೋಣ. ಅಯ್ಯೋ, ನೀವು ನಿಮ್ ಅಡಿಗೆನೋ? ಓಹೋಹೋ, ಇಷ್ಟಿಷ್ಟಿಕ್ಕೆಲ್ಲ ಆಡ್ಕೊಳ್ಳೋಳು, ಇಂತಿಂತ ಡಬ್ಬಲ್ಲಿ ಇಂತಿಂತ ಸಾಮಾನ ಇದೆ ಅಂತ ಯಾಕೊಂದ್ ಚಿಕ್ಕ ಚಿಟ್ಟಿ ಬರ್ದು ಅಂಟಿಸ್ಬಾರ್ದಾಗಿತ್ತು?
ತೊಡೆರೋ ನೀರು ಸರಿ ಇದೆಯಾ ನೋಡಿ? ತಾವು ಬೆರೆಸಿದ್ಮೇಲೆ ಸರಿ ಇರ್ಲೇಬೇಕಲ್ಲ. ಅದು ಅದು ಸಮೀಕ್ಷೆಯಲ್ಲಿ ಅದೊಂದು ಆತ್ಮಹತ್ಯೆ. ಸುಮಂಗಲಿ ಶೈಲಾ ಅವಿನಾಶನ ಪಾಲಿಗೆ ಅವನ ಅಂತರಂಗದ ಮೃದಂಗವಾಗಿಯೇ ಉಳಿದರು.